ಇದ್ರ ಬಗ್ಗೆ ಯಾರಿಗಾದ್ರೂ ಡೌಟ್ಸ್ ಇದ್ರೆ ಲಕ್ಷ್ಮೀಕಾಂತ ಮೇಡಮ್ ಇದ್ದಾರೆ, ಸೊ ಹ್ಯಾಂಡ್ ರೈಸ್ ಮಾಡಿ ನಿಮ್ನ ಅನ್ಮ್ಯೂಟ್ ಮಾಡ್ತೀನಿ. ಯೋಗಿತ ಓಕೆ, ಅವರು ಯೋಗಿತಾ ಮೇಡಮ್ ಮಾತಾಡಿ. ಡೌಟ್ ಏನಿಲ್ಲ ಸರ್, ಅದ್ರದ್ದು ಒಂದು ಲಾಡು ರೆಸಿಪಿ ಗೊತ್ತು ನನಗೆ, ಹೇಳ್ಕೊಡ್ಲಾ? ಹೇಳಿ ಹೇಳಿ ಜೋರ್ ಮೇಡಮ್. ಹೇಳ್ಬೋದು. ಒಂದು ಬಟ್ಲು ಅಗಸೆ ಬೀಜ ಡ್ರೈ ರೋಸ್ಟ್ ಮಾಡ್ಕೋಬೇಕು, ಅರ್ಧ ಬಟ್ಲು ಕಡಲೆ ಬೀಜ ಅದನ್ನು ಡ್ರೈ ರೋಸ್ಟ್ ಮಾಡ್ಕೋಬೇಕು, ಆಮೇಲೆ ಒಣ ಕೊಬ್ಬರಿ ಬೆಲ್ಲ ಇಷ್ಟನ್ನು ಮಿಕ್ಸಿಯಲ್ಲಿ ಹಾಕಿ ಚೆನ್ನಾಗಿ ತಿರುಗಿಸ್ಬೇಕು. ನೀರೇನು ಹಾಕ್ಬಾರ್ದು, ಎಲ್ಲ ಪೌಡ್ರ್ ಮಾಡ್ಕೋಬೇಕು. ಫಸ್ಟ್ ಅಗಸೆ ಬೀಜನ, ಆಮೇಲೆ ಕಡಲೆ ಬೀಜನ, ಆಮೇಲೆ ಒಣ ಕೊಬ್ಬರಿನ, ಬೆಲ್ಲನ. ಕಡಲೆ ಬೀಜದಲ್ಲಿ ಎಣ್ಣೆ ಇರುತ್ತಲ್ಲ ಅದು ಬಿಟ್ಕೊಳುತ್ತೆ, ಇದ್ರದ್ದು ಬಿಟ್ಕೊಳುತ್ತೆ. ಸೊ ಎಲ್ಲ ಮಿಕ್ಸ್ ಮಾಡಿಕೊಂಡು ಟೈಟ್ ಆಗಿ ಉಂಡೆ ಕಟ್ಕೊಂಡು ತಿನ್ಬೋದು. ಬೇಕು ಅಂದ್ರೆ ತುಪ್ಪ ಹಾಕೋಬಹುದು, ಇಷ್ಟ ಇದ್ದೋರು ತುಪ್ಪ ಯೂಸ್ ಮಾಡೋರು ಯಾರಾದ್ರೂ ಇದ್ರೆ ತುಪ್ಪ ಹಾಕೋಬಹುದು. ಇಲ್ಲ 2-3 ದಿವಸದಲ್ಲೇ ಮುಗಿಸ್ತೀರಾ ಅಂದ್ರೆ ಹಾಲನ್ನ ಕೂಡ ಡೈಲ್ಯೂಟ್ ಮಾಡ್ಕೊಂಡು, ಅಂದ್ರೆ ಒಂದು ಅರ್ಧ ಗ್ಲಾಸ್ ಹಾಲ್ಗೆ ನೀರು ಅರ್ಧ ಗ್ಲಾಸ್ ಹಾಕ್ಬಿಟ್ಟು ಡೈಲ್ಯೂಟ್ ಮಾಡ್ಕೊಂಡು ಹಾಲ್ನ ಹಾಕೊಂಡು ಬೇಕಾದ್ರೆ ಕಟ್ಬೋದು. ಹಂಗೆ ಮಾಡ್ಬೋದು, ನಾನು ಹಂಗೆ ಡ್ರೈ ಮಾಡಿದೀನಿ, ಏನು ಹಾಕ್ದೇನೆ, ಜಸ್ಟ್ ಮೊನ್ನೆ ತಾನೇ ಮಾಡಿದೆ. ಅದಕ್ಕೆ ಇದೊಂದು ರೆಸಿಪಿ. ಮತ್ತೆ ಹೇಳಿ ಮೇಡಮ್. ಸ್ಮೂತಿನೂ ಮಾಡ್ಕೋಬಹುದು, ಅದು ತುಂಬಾ ಚೆನ್ನಾಗಿರುತ್ತೆ. ಸ್ಮೂತಿ ಹೆಂಗೆ ಅಂದ್ರೆ ರಾತ್ರಿನೇ ನೆನೆಯಾಕ್ ಬಿಡೋದು, ಅದ್ರ ಜೊತೆಗೇನೆ ಒಂದೆರಡು ಖರ್ಜೂರ, ಎರಡು ಬಾದಾಮಿ, ದ್ರಾಕ್ಷಿ ಇದನ್ನೆಲ್ಲ ನೆನೆಯಾಕ್ಬಿಟ್ಟು ಮಿಕ್ಸಿಯಲ್ಲಿ ಬೆಳಗ್ಗೆ ನುಣ್ಣಗೆ ಇದು ಮಾಡ್ಕೊಂಬಿಟ್ಟು ಬೇಕಾದ್ರೆ ಹಾಲು ಹಾಕೋಬಹುದು. ಇಷ್ಟಪಡೋರು ಬಾಳೆಹಣ್ಣ ಕೂಡ ಹಾಕೊಂಡು ಸ್ಮೂತಿ ಮಾಡ್ಕೊಂಡು ಕುಡಿಬಹುದು. ಇದು ಒಂದು ರೆಸಿಪಿ ನಾನೇ ಇದು ಮಾಡ್ಕೊಂಡಿರೋದು ಅಷ್ಟೇ ಸೊ ಸರ್. ಇದು ತಾವ್ ಹೇಳಿದ್ರಲ್ಲ, ಈಗ ತಾವ್ ಹೇಳದಂಗೆ ನಾನು ರೆಸಿಪಿ ಹೇಳದ್ ಮರ್ತಿದ್ದೆ. ಬ್ಲಾಕ್ ಸೀಡ್ ಡ್ರೈ ರೋಸ್ಟ್ ಮಾಡಿ ಅದಕ್ಕೆ ಬಾದಾಮಿ, ಗೋಡಂಬಿ, ವಾಲ್ನಟ್, ಕುಂಬಳಕಾಯಿ ಬೀಜ, ಗ್ರೌಂಡ್ ನಟ್, ಇಷ್ಟು ಎಲ್ಲ ಡ್ರೈ ರೋಸ್ಟ್. ಮತ್ತೆ ಬ್ಲಾಕ್ ಸೀಡ್ಸ್ ಗೆ ತುಪ್ಪ ಹಾಕೋದಿಲ್ಲ, ಬೇರೆದಕ್ಕೆ ಬೇಕಂದ್ರೆ ಸ್ವಲ್ಪ ಹಾಕಿ. ಹಸಿ ಖರ್ಜೂರ ಇರುತ್ತಲ್ಲ, ಹಸಿ ಖರ್ಜೂರನ ಇದು ಮಿಕ್ಸಿಯಲ್ಲಿ ಹಾಕ್ಬಿಟ್ಟು ಇವೆಲ್ಲ ಕೋರ್ಸ್ ಪೌಡರ್ ಮಾಡಿಬಿಟ್ಟು ಉಂಡೆ ಮಾಡಿ ಕಟ್ಬಹುದು. ಇದನ್ನ ನಾವು ಮಾಡಿದ್ವಿ, ದಿನ ಒಂದೊಂದ್ ತಿಂತೀವಿ. ಮತ್ತೆ ಅದೇ ಅದೇ ರೀತಿ ಫ್ಲಾಕ್ ಸೀಡ್ಸ್ ಪೌಡರ್ ಮಾಡ್ಕೊಂಡು ಅದಕ್ಕೆ ಕರಿಬೇವು, ಸ್ವಲ್ಪ ಕಡಲೆ ಬೇಳೆ, ಉದ್ದಿನ ಬೇಳೆ, ಮತ್ತೆ ಬೆಳ್ಳುಳ್ಳಿ ಹಾಕೋರು ಹಾಕೋಬಹುದು, ಒಂಚೂರು ಹುಣಸೆ ಹಣ್ಣು, ಉಪ್ಪು, ಒಣಗಿದ ಮೆಣಸಿನ್ಕಾಯಿ ಇದನ್ನು ಸಹ ಪುಡಿ ಮಾಡಿಬಿಟ್ಟು ಫ್ಲಾಕ್ ಸೀಡ್ ಪೌಡರ್ ಅಂತ ಮಾಡ್ಕೊಂಡು ಇದನ್ನ ಬಿಸಿ ಅನ್ನಕ್ಕೆ ತುಪ್ಪದ ಮೇಲೆ, ಇವನ್ ಬಾಣಂತಿರಿಗೂ ಕೊಡ್ಬೋದು, ಅವ್ರಿಗೆ ಹುಣಸೆ ಹಣ್ಣು ಹಾಕಲ್ಲ, ಮಿಕ್ಕಿದ ಹಾಕಿ ಕೊಡ್ತೀವಿ. ಇದನ್ನ ಹಾಕಿ ಅನ್ನದ ಮೇಲೆ ಒಂದೊಂದ್ ಸಾರಿ ಏನು ಇರೋದಿಲ್ಲ ಅಂದಾಗ ಚಪಾತಿಗೆ ಸ್ವಲ್ಪ ತುಪ್ಪ ಸವರ್ಬಿಟ್ಟು ಇದನ್ನ ಹಾಕಿ ರೋಲ್ ಮಾಡಿಬಿಟ್ಟು ದೋಸೆಗೂ ಇದನ್ನ ಹಾಕೊಂಡು ತಿಂದು ತುಂಬಾ ಚೆನ್ನಾಗಿರುತ್ತೆ. ಆಯ್ತು. ವಾನಿ ಮೇಡಮ್. ನಮಸ್ತೆ ಮೇಡಮ್. ಹಲೋ, ನಮಸ್ಕಾರ. ಮೇಡಮ್, ಈಗ ನೀವು ಹೇಳಿದ್ದು ಚೆನ್ನಾಗಿತ್ತು, ಆದ್ರೆ ಮಿರಾಕಲ್ ಡ್ರಿಂಕ್ಸ್ ಬಗ್ಗೆ ಹೇಳಿದ್ರಲ್ಲ ಮೇಡಮ್, ಅದು ನಮ್ಮ ನಾನು ಹಿಂಗೆ ಸಜೆಸ್ಟ್ ಮಾಡಿ ಕೆಲವರಿಗೆ ಬೇರೆಯವ್ರು ಬಳಸಿದಾಗ ಅಷ್ಟು ರಿಸಲ್ಟ್ ಬಂದಿಲ್ಲ ಮೇಡಮ್ ಅದು. ಬಟ್ ಆದ್ರೆ ಈಗ ಅಲ್ಲಿ ಹೇಳಿದಂತ ಅಂಶಗಳನ್ನ ಫಾಲೋ ಮಾಡ್ಬೋದು, ಅಗಸೆ ಮಜ್ಜಿಗೆ ಇರ್ಬೋದು ಇಂಥವನ್ನೆಲ್ಲ. ಈ ಮಿರಾಕಲ್ ಡ್ರಿಂಕ್ಸ್ ಒಂಥರ ನಂಗೆ ಹರ್ಬಲ್ ಲೈಫ್ ತರಲೇ ಒಂದ್ ಸ್ವಲ್ಪ ಇದು ಅಂತ ಅನ್ನಿಸ್ತು ಮೇಡಮ್. ಏಕೆಂದ್ರೆ ತುಂಬಾ ಬಡವರು ಇದ್ರು, ಕಿಡ್ನಿ ಪ್ರಾಬ್ಲಮ್ ಇದ್ದಾಗ ನಾವೆಲ್ಲರೂ ಸಹಾಯ ಮಾಡಿ ಅವರಿಗೆ ಅದನ್ನ ತರಸ್ ಕೊಟ್ಟಿದ್ದು ಮೇಡಮ್ ಅದನ್ನ. ಅದ್ರಿಂದ ಅಲ್ಲ, ನಾನ್ ನೀವ್ ಹೇಳಿದ್ದು ಒಳ್ಳೆ ಉದಾಹರಣೆ ಅದು. ಇಂಥವುಗಳನ್ನ ನಾವ್ ಯಾರಿಗಾದ್ರು ಬಳಸ್ಬೇಕಾದ್ರೆ, ಸಜೆಸ್ಟ್ ಮಾಡ್ಬೇಕಾದ್ರೆ ಅದ್ರ ಇತಿಹಾಸ, ಅಲ್ಲ ಅವ್ರು ಬಳಸಿರ್ತಕ್ಕಂತಹ ಪದ್ಧತಿ ಯಾವುದು ಅನ್ನೋದಕ್ಕೆ ಈಗ ನೋನಿ ಬಗ್ಗೆ ಕೂಡ ಒಂದು ದೊಡ್ಡ ಚರ್ಚೆ ಆಗ್ತಾ ಇದೆ. ಅದೇ ರೀತಿ ಹರ್ಬಲ್ ಲೈಫ್ ಸರ್ಗ ಕೂಡ, ನಾನು ಅವತ್ತು ರಂಗನಾಥ್ ಸರ್ಗು ಕೂಡ ಅದನ್ನ ಹೇಳಿದೆ. ಇಂಥವೆಲ್ಲ ಬಳಸದ್ ಬೇಕಾದ್ರೆ ಅವ್ರು ಬಳಸಿರ್ತಕ್ಕಂತ ಅಂಶಗಳು, ಅದ್ರಲ್ಲಿ ನಮ್ಗೆ ಸಿಗ್ತಕ್ಕಂತ ಅಂಶಗಳನ್ನೇ ನಾವು ಸೇರಿಸಿ ಬಳಸ್ಬಹುದಾಗುತ್ತೆ ಅಂತ ನನ್ನ ಅನಿಸಿಕೆ ಮೇಡಮ್. ಅದ್ರಲ್ಲಿ ಅದು ಆದಷ್ಟು ಯಾವುದೇ ಒಂದು ಪದಾರ್ಥ ನಾವು ತಯಾರು ಮಾಡ್ಕೊಂಡು ಮನೇಲಿ ತಯಾರು ಮಾಡ್ಕೊಂಡ್ರೆ ಈ ಸಾತ್ವಿಕ ಲೈಫ್ ಸ್ಟೈಲ್ ಅಂತ ಸಾತ್ವಿಕ ಆಹಾರ ಆಗುತ್ತೆ. ಅದು ಹೌದು ಇದೇನಾಗುತ್ತೆ ಸರ್. ಅಂದ್ರೆ, ಪ್ರಧಾನವಾಗಿ ಇವರು ಸೆಲ್ಫ್ ಲೈಫ್ ಕೋಸ್ಟ್ರ ಸೆಲ್ಫ್ ಲೈಫ್ ಕೋಸ್ಟ್ರ ಹೆಚ್ಚು ಕಾಲ ಬಳಸ್ಬೇಕಲ್ಲ, ಅದು ಅದಕ್ಕೋಸ್ಕರ ಏನ್ ಮಾಡ್ತಾರೆ ಅಂದ್ರೆ ಸ್ವಲ್ಪ ಪ್ರೆಸರ್ವೇಟಿವ್ಸ್ ಆ್ಯಡ್ ಮಾಡ್ತಾನೆ ಇರ್ತಾರೆ. ಪ್ರೆಸರ್ವೇಟಿವ್ಸ್ ಇಲ್ಲಾದ್ರೆ ಯಾವುದೇ ಪದಾರ್ಥ ಕೆಟ್ಟೋಗುತ್ತೆ. ಅದು ಆ ರೀತಿಯಲ್ಲಿ ಸ್ವಲ್ಪ ಅವಕಾಶ ಇದೆ. ಯಾವ ಪ್ರತಿಯೊಂದು ಅಷ್ಟೇ, ಯಾವುದೊಂದು ಟಿನ್ನಲ್ಲಿ ಇಲ್ಲಾಂದ್ರೆ ಪ್ಯಾಕೆಟಲ್ಲಿ ಇರ್ತಾರಂದ್ರೆ ಈ ಪ್ರೆಸರ್ವೇಟಿವ್ಸ್ ಅನ್ನೋದು ಆಗ್ತಾ ಇದ್ದಾರೆ. ಅದೊಂದು ವಿಚಾರಕರ ವಿಷಯ. ಅದೇ ನೀವು ನೇರವಾಗಿ ಈಗ ಫ್ಲಕ್ಸ್ ಸೀಡ್ಸ್ ನೀವು ಎಷ್ಟೇ ಇದ್ರೂ ಇವೆಲ್ಲಾನು ಈ ಹೌದು ಪರಿಸರದಲ್ಲಿ ಮನೆಯಲ್ಲಿ ಒಂದು ಎರಡು ಮಾಡಿಕೊಂಡು ನಾವು ಸೇವನೆ ಮಾಡ್ತಾ ಹೋದ್ರೆ
ಉತ್ತಮ ಫಲಿತಾಂಶ ಸಿಗತ್ತೆ. ಹೌದು ಸರ್, ಈಗ ಮೇಡಮ್ ಹೇಳಿದ್ದು ನಾವು ಬಳಸ್ಲಿಕ್ಕೆ ಎಲ್ಲ ಉಪಯೋಗ ಆಗಿದೆ. ನಾನು ಅವ್ರ ವಿಡಿಯೋ ಕೇಳಿದಾಗ ಎನಿ ಒನ್ ಕಾಯಿಲೆಗೆ ಮಿರಾಕಲ್ ಡ್ರಿಂಕ್ಸ್ ಬಳಸಿ ಅಂತ ಆಯ್ತು. ಆ ತರ ದೇವ್ರು ಕೂಡ ಕೊಡ್ಲಿಕ್ಕೆ ಆಗಲ್ವೇನೋ ಸರ್, ಎಲ್ಲಾ ಕಾಯಿಲೆಗೂ ಒಂದ್ ಔಷಧಿ ಅಂತ. ನಾನು ಅದನ್ನ ಸಜೆಸ್ಟ್ ಮಾಡಿ ನಂಗೆ ಅವ್ರ ಎದುರಿಗೆ ನಂಗೆ ತುಂಬಾ ಒಂಥರ ಮುಖಭಂಗ ಆದಂಗ ಆಯ್ತು ಸರ್. ಅದರಿಂದ ನನಗೀಗ ಎನಿ ಒನ್ ನೋನಿ ಈಗ ಈ ತರ ತುಂಬಾ ಡ್ರಿಂಕ್ಸ್, ತುಂಬಾ ಫುಡ್ ಮೆಡಿಸಿನ್ ಎಲ್ಲ ಬರ್ತಾ ಇದೆ. ಅದನ್ನ ಬಳಸ್ಬೇಕಾದ್ರೆ ನೀವುಗಳು ಒಂದ್ಸಲ ಅದ್ರ ಬಗ್ಗೆ ಸಕ್ಸಸ್ ಆದವ್ರನ್ನ ರಿಯಲ್ ಆಗಿ ಭೇಟಿ ಮಾಡಿ ಆಗಿರ್ಬೋದು. ಈ ತರ ಮಾಡಿ ಮಾಡೋದು ಒಳ್ಳೇದು ಅಂತ ನನಗೆ ನನ್ನ ಅನಿಸಿಕೆ ಮೇಡಮ್. ಇದ್ರಲ್ಲಿ ಬೇಜಾರು ಮಾಡ್ಕೋಬೇಡಿ ಮೇಡಮ್. ಖಂಡಿತ ಇಲ್ಲ ಸರ್, ಮಾತಾಡಲು ಖಂಡಿತ ಇಲ್ಲ. ಇದು ನಾನು ಏನ್ ಹೇಳಿದೆ, ಇಂಚವ್ರು ಹೇಳಿದ್ದಾರೆ, ಡಾಕ್ಟರ್ ವಿವೇಕ್ ಅವ್ರು ಹೇಳಿದ್ದಾರೆ, ಡಾಕ್ಟರ್ ರಾಜು ಅವ್ರು ಹೇಳಿದ್ದಾರೆ ಅಂತ ಹೇಳಿದೀನಿ. ಕೆಲವು ನಾನೇ ಪ್ರಯೋಗ ಮಾಡ್ಕೊಂಡಿರೋದನ್ನ ನಾನು ಅದನ್ನ ಹೇಳ್ತೀನಿ. ಉಂಡೆ ಇರ್ಬೋದು ಅಥವಾ ಫ್ಲಾಕ್ಸೀಡ್ ಪೌಡರ್, ಅದು ನಮ್ಗೆ ಅನುಕೂಲ ಆಗಿದೆ. ಆಮೇಲೆ ಬೀಜ ಓಕೆ. ಆದ್ರೆ ಆಮೇಲೆ ಈಗ ಕೆಲವ್ರು ಇದ್ರಲ್ಲಿ ಪ್ರೇರೇಪಣೆ ಹೊಂದಿ ಆ ವಿಡಿಯೋ ನೋಡಿದ ತಕ್ಷಣ ನನಗೂ ಕೂಡ ಇನ್ನೇನು ಬೇಡ, ಮಿರಾಕಲ್ ಡ್ರಿಂಕ್ಸ್ ಒಂದೇ ಸಾಕು ಅನ್ನೋ ಮನೋಭಾವನೆ ಬರುತ್ತೆ. ಹಂಗ್ ಹೋಗದ್ ಬೇಡ ಅನ್ನತ್ತಾಗ ನಾನು ಹೇಳಿದೆ ಮೇಡಮ್. ಕರೆಕ್ಟ್ ಮೇಡಮ್. ಇನ್ನೊಂದು, ನಾವು ಅಡ್ವರ್ಟೈಸ್ಮೆಂಟ್ ಟಿವಿಗಳಲ್ಲಿ ನೋಡ್ತಿವಿ, ಆಮೇಲೆ ಪ್ರತಿಯೊಂದು ಏನೇ ನಾವು ತರಿಸಿದ್ರು ಅದ್ರ ಮೇಲೆ ಕಂಟೆಂಟ್ಸ್ ಹಾಕಿರ್ತಾರೆ. ಈಗ ಈ ಗೋಡಂಬಿ ಬಿಸ್ಕತ್ ಏನೋ ಬರ್ತದೆ, ಗುಡ್ಡೇನೋ ಏನೋ, ನಾವು ಯೂಸ್ವಲ್ ಆಗಿ ನೋಡಿದ ಗುಡ್ಡೆನಲ್ಲಿ ಬರೀ ಬಾದಾಮ್ ಗೋಡಂಬಿನೇ ಇರ್ತದ ಅಂತ ತಿಂತೀವಿ. ಬಟ್ ಅದರ ಶೀಟ್ ಮೇಲೆ ಏನು ಬರ್ದಿದೆ ಅಂತ ನೋಡೋದಿಲ್ಲ. ಪ್ರತಿಯೊಬ್ರು ಏನೇ ತಗೊಂಡಾಗ ರ್ಯಾಪರ್ ಮೇಲೆ ಕಂಟೆಂಟ್ ಎಷ್ಟಿದೆ ಅಂತ ಓದ್ಕೋಬೇಕು. ಓದ್ಕೋಬೇಕು. ನಾವು ನಮ್ಗೆ ಮಾಹಿತಿ ಬೇಕು ಅಂದ್ರೆ ಗೂಗಲ್ಗೆ ಹೋಗಿ ಸರ್ಚ್ ಮಾಡ್ಬೇಕು. ಈಗ ನೋನಿದು ನೀವ್ ಹೇಳಿದ್ರೆ, ನೋನಿದು ಟಿವಿನಲ್ಲಿ ವಿಜಯೇಂದ್ರ ಬರ್ತಾನೆ, ಆಮೇಲೆ ಅಲ್ಲಿ ಸುತ್ತು ಎಷ್ಟೊಂದ್ ಜನ ಕೂತಿರ್ತಾರೆ, ನನಗ್ ಮೆಟ್ಲತ್ತಕ್ಕ ಆಗಿಲ್ಲ ಅಲ್ಲ, ದಿನಾ ಎತ್ತದಕ್ ಮಾಡಿ ಯೋಗ ಮಾಡಿ ಸಾತ್ವಿಕ ಆಹಾರ ತಿನ್ಕೊಂಡು ಒಳ್ಳೆ ಆಲೋಚನೆ ಮಾಡ್ಕೊಂಡು ಧ್ಯಾನ ಮಾಡೋರ್ಗೆ ಆ ಸ್ಥಿತಿಗೆ ತಲುಪೋದಕ್ಕೆ ವರ್ಷಾನ್ಗಟ್ಲೆ ಬೇಕು. ಅಂತ ಅವ್ರು ಬಂದ್ಬಿಟ್ಟು ನನಗೆ 3 ತಿಂಗಳಲ್ಲಿ ಮೆಟ್ಲತ್ತೀನಿ, ಸೊಂಟ ಇದಾಗಿದೆ, ನಾನೇ ಓಡಿಸ್ತೀನಿ ಅಂತ ಹೇಳ್ತಾರೆ, ಎಷ್ಟು ನಂಬಬಹುದು? ಹೌದು ಮೇಡಮ್, ಇವಾಗ ಅಲೋಪತಿ ಇವರು ಡಾಕ್ಟರ್ ಮಿರಾಕಲ್ ಹೇಳ್ತಾ ಇದ್ದಾರೆ. ಮೊನ್ನೆ ಭಾನುಪ್ರಕಾಶ್ ಅಂತ ಒಬ್ರು ಡಾಕ್ಟರ್ ಮೇಡಮ್, ಒಂದ್ ನಿಮಿಷ, ಭಾನುಪ್ರಕಾಶ್ ಅಂತ ಒಬ್ರು ಹಾರ್ಟ್ ಸ್ಪೆಷಲಿಸ್ಟ್ ಡಾಕ್ಟರ್ ಇಂಟರ್ವ್ಯೂ ಮಾಡ್ದಾಗ ಹೇಳ್ತಾ ಇದ್ರು, ಈ ಉಪವಾಸದ ಉಪಯೋಗ ಮತ್ತೆ ಎನಿ ಒನ್ ಬಿಸ್ಕೆಟ್ಗಳು, ಮೈದಾ, ಡಾಲ್ಡಾ, ಸಕ್ಕರೆ ಅಲ್ಲ, ಮೈದಾ, ಪಾಮ್ ಆಯಿಲ್, ಎಂತ ಹೈ, ಹಾ, ಎಂತ ಹೈ ಕ್ವಾಲಿಟಿ ಬಿಸ್ಕೆಟ್ ಅಂತ ನಾವು ದುಡ್ಡು ಕೊಟ್ಟು ತರ್ತೀವಲ್ಲ, ಅಲ್ಲೆಲ್ಲ ಬಳಸೋದು ಕೂಡ ಪಾಮ್ ಆಯಿಲ್ ಎಂತೆ, ಮತ್ತೆ ಸಕ್ಕರೆ ಇವೆ ಅಂತೆ, ಮೈದಾ. ಅದರಿಂದ ನಮಗೆ ಬೆನಿಫಿಟ್ ಅದ್ ಯಾವ್ದು ಇಲ್ಲ ಅಂತ ಅಲೋಪತಿ ಡಾಕ್ಟರ್ಗಳು ಒಪ್ಕೋಬೇಕಾದ್ರೆ ನಾವು ಅದ್ರ ಹಿಂದೆ ಇವತ್ ಹೋಗ್ತಿರೋದು ತಪ್ಪಾಗಿದೆ. ಸರ್ ವಿಚಾರದಲ್ಲಿ ತುಂಬಾ ಎಚ್ಚರಿಕೆಯನ್ನು ಕೊಡ್ತಿದ್ದಾರೆ, ನಮಗೆ ಯೋಚನೆ ಮಾಡ್ಲಿಕ್ಕೆ ಒಂದು ಅವಕಾಶ ಪ್ರೇರೇಪಣೆಯನ್ನ ನೀಡ್ತಿದ್ದಾರೆ ಮೇಡಮ್. ಅವ್ರಿಗೆ ತುಂಬಾ ತುಂಬಾ ಧನ್ಯವಾದಗಳು. ಮೇಡಮ್, ಈ ಸಬ್ಜೆಕ್ಟ್ ನೀವು ತಂದಿದ್ದು, ಇಲ್ಲಿ ಎಷ್ಟು ಜನ ನಾವ್ ಇವತ್ತಿದ್ದೀವಿ, ಅವ್ರಿಗೆಲ್ಲ ಒಂದು ಎಚ್ಚರಿಕೆ ಗಂಟೆ. ಯಾರೇ ಹೇಳಿ, ಅಲೋಪತಿ ಅವರೇ ಹೇಳಿ, ಅಡ್ವರ್ಟೈಸ್ಮೆಂಟ್ ಏನೇ ಕೊಡ್ಲಿ, ಅಥವಾ ನಾವು ನೋಡಿದ ತಕ್ಷಣ ಇರ್ಬೋದು. ಈಗ ಈ ನೀವ್ ಹೇಳಿದ್ರಲ್ಲ, ಅದೇನೋ ಬೆಳಗ್ಗೆ ಹೊತ್ತು ಕುಡಿಯೋದು, ಏನ್ ಹೇಳಿ, ಮಿರಾಕಲ್ ಬೆಳಗ್ಗೆ ಡ್ರಿಂಕ್ಸ್ ಹೊತ್ತೇನೋ ಕುಡಿತೆ ಅಲ್ಲ, ಇನ್ನೊಂದೇನೋ ಹೇಳಿದ್ರೆ ನೀವು ಹರ್ಬಲ್ ಲೈಫ್. ಹರ್ಬಲ್ ಲೈಫ್ ನನ್ನ ಕೊಲೀಗ್ಸ್ ತಗೊಳ್ತಾ ಇದ್ರು, ಡಯಾಬಿಟಿಕ್ ಇರೋರು, ದಪ್ಪಕ್ ಇರೋರು. ನಾನು ನೋಡ್ತಾ ಇದ್ದೆ, ನೋಡ್ತಾ ಇದ್ದೆ, 6 ತಿಂಗಳಾಯ್ತು, 1 ವರ್ಷ ಆಯ್ತು, ಬಿಟ್ರು. ತಗೊಂಡಾಗ ಸಣ್ಣನೂ ಆಗೋದ್ರು, ಆರೋಗ್ಯನೂ ಆಗೋಯ್ತು, ಆಮೇಲೆ ಬಿಟ್ರು. ಯಾಕೆ ಅಂದ್ರೆ ಹಾರ್ಟ್ ಪೇಷಂಟ್ಸ್ ಕೂಡ ಅದನ್ನ ತಗೊಳ್ತಾ ಇದ್ರು, ಆಮೇಲೆ ಅವ್ರು ಇಲ್ಲ ಬಿಡಿ, ಮೈಸೂರವರು ಒಂದು ಎಕ್ಸಾಂಪಲ್. ಈಗ ನನ್ನ ಕೊಲೀಗ್ಸ್ ಏನ್ ಮಾಡಿದ್ರು, ಎಲ್ಲ ಸ್ಟಾಪ್ ಮಾಡಿದ್ರು, ಏನು ಆಗಿಲ್ಲ ಅಂತ. ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ಸ್ಕಿನ್ ರ್ಯಾಶಸ್ ಇತ್ತು ಒಬ್ರಿಗೆ, ಅವ್ರು ತರಿಸ್ಕೊಳ್ತಾ ಇದ್ರು. ನಾನು ಕೇಳಿದೆ ಒಂದು 5 ತಿಂಗಳಾದ್ಮೇಲೆ ಹೆಂಗಿದೆ ಅಂತ, ಇಲ್ಲ ನನ್ಗೆ ಅಡ್ಜಸ್ಟ್ ಆಗಿಲ್ಲ. ಅದು ತಾತ್ಕಾಲಿಕವಾಗಿ ಬೇರೆಯವ್ರನ್ನ ನೋಡಿ ನಾವು ಯೂಸ್ ಮಾಡ್ಬಿಡ್ತೀವಿ. ಆದ್ರೆ ಸರ್ ಹೇಳ್ತಾರಲ್ಲ, ಕೆಲವುದನ್ನೆಲ್ಲ ನಾವು ಗಮನ ಇಟ್ಟು ಕೇಳಬೇಕು. ಯಾವುದೇ ಪ್ರಾಡಕ್ಟ್ ಬಗ್ಗೆ ಆಗ್ಲಿ ಟೆಸ್ಟಿಮೋನಿಯಲ್ಸ್, ನಾನು ಅದಕ್ಕೆ ಇಂಥವ್ರು ಹೇಳಿದ್ದಾರೆ, ಇಂಥವ್ರು ಹೇಳಿದ್ದಾರೆ, ಇಂಥವ್ರು ಹೇಳಿದ್ದಾರೆ ಅಂತ ಹೇಳಿದ್ದು ನಾನು. ನಮಗ್ ಪ್ರಯೋಜನ ಆಯ್ತಾ, ನಮಗ್ ಯಾವ್ದು ಬೇಕೋ ಅದರಿಂದ ಒಳ್ಳೇದನ್ನ ತಗೊಳ್ಳೋಣ, ಯಾವ್ದು ಬೇಕಾ ನಮ್ಗೆ ಆಗಿದ್ದ ಇರೋದನ್ನ ಬಿಟ್ಬಿಡೋಣ. ಹೌದು ಹೌದು ಮೇಡಮ್, ಒಳ್ಳೆ ಪ್ರಯತ್ನ, ಆದಷ್ಟು ಒಳ್ಳೆ ಯೋಚನೆ. ಆದಷ್ಟು ನಾವು ನಮ್ಮ ಮನೆಯಲ್ಲೇ ಮಾಡ್ಕೊಳ್ಳೋದು ಉತ್ತಮ. ಅದಕ್ಕೆ ನಾವು ಈ ಸಾತ್ವಿಕ ಆಹಾರದ ಬಗ್ಗೆ ಪ್ರಾಮುಖ್ಯತೆ ಕೊಡೋದು, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಈಗ ಬೇರೆ ಬೇರೆ ಬರ್ತಾ ಇರ್ತದೆ ಪ್ರತಿಯೊಂದು, ಈ ಈ ಇತ್ತೀಚಿನ ಕಾಲದಲ್ಲಿ ಪ್ರತಿಯೊಂದು ವಾಣಿಜ್ಯ ಪರವಾಗಿದೆ ಅಂತ ಹೇಳಬೇಕಂದ್ರೆ ವ್ಯಾಪಾರ ಪರವಾಗಿ ಹೆಚ್ಚು ಮಾಡ್ತಾ ಹೋಗ್ತಾರೆ. ಅದು ಸ್ವಲ್ಪ ಸ್ವಲ್ಪ ಫಲಿತ ಕೊಡ್ಬೋದು, ಬಟ್ ಅದು ಹೆಚ್ಚಾಗಿ ಪೂರ್ತಿ ನಿವಾರಣೆ ಮಾಡತ್ತಂತ ಗ್ಯಾರಂಟಿ ಇಲ್ಲ. ಅದಕ್ಕೆ ಈಗ ನೋಡಿ, ಈ ನಮ್ಮ ಮನೆ ಮದ್ದು ಭಾಗವಾಗಿ ಎಷ್ಟೆಷ್ಟು ನಾವು ಹೇಳ್ತಾ ಇರ್ತೀವಿ, ಅದೇ ರೀತಿಯಲ್ಲಿ ಸಮಗ್ರ ಜೀವನ ಶೈಲಿಯಲ್ಲಿ ಎಷ್ಟೋ ಅಂಶಗಳು ತಿಳ್ಕೊಂಡಿದ್ವಿ. ಅವು ಸರಿಯಾದ ರೀತಿಯಲ್ಲಿ ಪಾಲನೆ ಮಾಡಿದ್ರೆ ಆದಷ್ಟು ನಿಮಗೆ ಇಲ್ಲಿ ಧ್ಯಾನ ಒಂದಿದೆ, ಇದು ಅತ್ಯದ್ಭುತ ಔಷಧ. ಅದಕ್ಕಿಂತ ಪರಮ ಔಷಧ ಏನಿಲ್ಲ. ಈಗ ಪರಮ ಔಷಧದಲ್ಲಿ ಭಾಗವಾಗಿ
ಮೊಟ್ಟ ಮೊದಲನೇದಾಗಿ ನಾವು ಅತಿ ಹೆಚ್ಚು ಪ್ರಾಮುಖ್ಯತೆ ಕೊಡೋದು ಧ್ಯಾನ, ಧ್ಯಾನ ಚಿಕಿತ್ಸೆ. ಧ್ಯಾನವೇ ಸರ್ವರೋಗ ನಿವಾರಣೆ ಅಂತ ನಾವು ಪ್ರತಿ ದಿವಸ ಹೇಳ್ತಾ ಇದ್ವಿ. ಇದು ಪ್ರಥಮ ಔಷಧ, ಪ್ರಥಮ ಔಷಧ ಅಂತ ಹೇಳ್ಬೋದು ನಾವು. ಅದಾದ್ಮೇಲೆ ನಾವು ಹೇಳ್ತಾ ಇರ್ತೀವಿ ಇನ್ನು ಉಪವಾಸ ಲಂಘನಂ ಪರಮ ಔಷಧಂ, ಮತ್ತೆ ಹೇಳ್ತಾ ಇರ್ತೀವಿ ಅಭ್ಯಂಗ ಸ್ನಾನಂ ಔಷಧಂ ಪರಮ ಔಷಧಂ. ಈ ರೀತಿಯಲ್ಲಿ ಹಲವಾರು ಇದೆ ನಮ್ಮ ಹತ್ರ. ಇವೆಲ್ಲ ಸರಿಯಾದ ರೀತಿಯಲ್ಲಿ ನಾವು ಪಾಲನೆ ಮಾಡಬೇಕು. ಏನಿವ ಮಾಡ್ಕೊಳ್ಳಿ, ಡಿಟಾಕ್ಸ್ ಮಾಡ್ಕೊಳ್ಳಿ ಅಲ್ವಾ, ಈ ರೀತಿಯಲ್ಲಿ. ಸೊ ಎಷ್ಟೋ ಪದ್ಧತಿಗಳಿದೆ, ಇವೆಲ್ಲ ಅಳವಡಿಸ್ಕೊಂತ ಆಹಾರವು ನೇರವಾಗಿ ಆದಷ್ಟು ಒಂದು ರೈತಿಂದ ಅಂದರೆ ವ್ಯವಸಾಯ ಕ್ಷೇತ್ರದಿಂದ ನಮ್ಮ ಮನೆಗೆ ಬರೋಂಥ ರೀತಿಯಲ್ಲಿದ್ದರೆ ಅವನು ತುಂಬ ಒಳ್ಳೆಯದು. ಅದಕ್ಕಿಂತ ಉತ್ತಮ ಯಾವುದೂ ಇಲ್ಲ. ಅದು ಫ್ಯಾಕ್ಟ್ರಿಗೆ ಹೋಗಿ ಬಂದರೆ ಖಂಡಿತ ಅದು ಏನಾಗುತ್ತೆ, ಸಾತ್ವಿಕ ಆಗಲ್ಲ. ಅದು ಸಾತ್ವಿಕ ಆಹಾರ ಆಗೋದೇ ಇಲ್ಲ, ಸಂಸ್ಕರಿಸಿದ ಆಹಾರ ಆಗುತ್ತೆ. ಈ ಸಂಸ್ಕರಣೆಗೆ ಗುರಿಯಾಗಿರುವಂಥ ಯಾವುದೇ ಆಹಾರ ಅದರಲ್ಲಿ ಮಿಶ್ರಮ ಆಗಿ ಬರ್ತದೆ. ಯಾವುದಾದ್ರು ಬೇರೆ ಬೇರೆ ಮಿಶ್ರಮಗಳು ಹಾಕ್ತಾರೆ. ಇನ್ನೊಂದು ಮಿಶ್ರಮ ಏನು ಮಾಡ್ತಾ ಇದ್ರೆ ಯಾರು ಇರಲ್ಲ, ಅದನ್ನು ಈಗ ಮೇಡಮ್ ಹೇಳಿದ್ರಲ್ಲ, ಆ ಪ್ಯಾಕೆಟ್ ಮೇಲೆ, ಆ ಬಾಟಲ್ ಮೇಲೆ, ಆ ಟಿನ್ ಮೇಲೆ ನಾವು ನೋಡಿದರೆ ಎಲ್ಲ ವಸ್ತುಗಳು ಬರೆಯಲ್ಲ. ಅವು ಏನೇನು ವಸ್ತುಗಳು ಅದರಲ್ಲಿ ಮಿಶ್ರಮ ಮಾಡ್ತಾರೋ ಅದು ಬರೆಯಲ್ಲ. ನಿಮ್ಗೆ ಗೊತ್ತಿರೋ ವಿಷಯನು ಸ್ವಲ್ಪ ಗೊತ್ತಿರ್ಬೋದು, ಗೊತ್ತಿಲ್ಲ ಅಂದ್ರೆ ನಾವು ನೋಡ್ತಾ ಇದ್ದೀವಿ ಇತ್ತೀಚಿನ ಕಾಲದಲ್ಲಿ. ಈಗ ಉದಾಹರಣೆಗೆ ಘೀ ಅಂತ ಬರುತ್ತೆ, ನಂದಿನಿ ಘೀ, ಆ ಘೀ, ಈ ಘೀ ಅಂತ. ಸೊ ಅದ್ರ ಮೇಲೆ ತುಂಬ ಡಿಬೇಟ್ ನಡೀತಾ ಇದೆ ಈಗ. ಆಂಧ್ರ ಮತ್ತು ತೆಲಂಗಾಣ ಈ ಪ್ರಾಂತದಲ್ಲಿ ಇದು ಲಾಡು, ತಿರುಪತಿ ಲಾಡು ಅನ್ನೋದು ಅದರಲ್ಲಿ ಮಿಶ್ರಮ ಆಗಿದೆ, ಏನೇನೋ ಹಂದಿ ಕೊಬ್ಬು ಮತ್ತು ಇದೆಲ್ಲ ಹಂದಿ ಕೊಬ್ಬು ಇದೆಲ್ಲ ಆಗಿದ್ದಾರೆ, ಹಾಕಿದ್ದಾರೆ ಅಂತ. ಮತ್ತು ಬೇರೆ ಬೇರೆ ವೆಜಿಟೇಬಲ್ಸ್ ಆಯಿಲ್ಸು ಮಿಕ್ಸ್ ಮಾಡಿದೆ ಅಂತ ಹೇಳ್ತಾ ಇದ್ದಾರೆ. ನೀವು ನೋಡಿದರೆ ಒಂದು ನಿಜವಾದ ಕ್ಯಾಲ್ಕುಲೇಷನ್ ಮಾಡಿ ನೋಡಿದರೆ ನಂದಿನಿ ಘೀನು ಒಂದು 600 ಕೆಜಿ ಆ ಥರ ಕೊಡ್ತಾ ಇರ್ತಾರೆ. ಅದನ್ನು ಆ ರೇಟಲ್ಲಿ ಕೊಡೋಕ್ಕೆ ಸಾಧ್ಯವಿಲ್ಲ. ಅದರಲ್ಲಿನೂ ಸಹ ವೆಜಿಟೇಬಲ್ಸ್ ಆಯಿಲ್ಸ್ ಇದೆಲ್ಲ ಇದೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಅದ್ಯಾರೂ ಪರೀಕ್ಷೆ ಮಾಡಲ್ಲ, ಅಷ್ಟು ಪರೀಕ್ಷೆಗೂ ಕಲಿಸಲ್ಲ ಅದು. ಅದು ಹಾಗೆ ಅಪ್ರೂವಲ್ ಸಿಗತ್ತೆ ಅವ್ರಿಗೆ, ಹಾಗೆ ಅದು ಮಾರಾಟ ಮಾಡ್ತಾ ಇರ್ತಾರೆ. ಈ ರೀತಿಯಲ್ಲಿ ಮನೆಯಲ್ಲಿ ಮಾಡ್ಕೊಂಡಿರೋದು ಆದಷ್ಟು ಸ್ವಲ್ಪ ಕಷ್ಟ ಆಗ್ಬೋದು. ಮನೆಯಲ್ಲಿ ಮಾಡ್ಕೊಳಕ್ಕೆ ಸ್ವಲ್ಪ ತಾಳ್ಮೆ ಬೇಕು, ಸಮಯ ಬೇಕು. ಆದರೆ ಅದಕ್ಕಿಂತ ಉತ್ತಮ ಫಲಿತ ಯಾವುದಿಲ್ಲ. ಅದಕ್ಕೇ ನಾವು ಶಾಖಾಹಾರದಿಂದ ಸಾತ್ವಿಕ ಆಹಾರ ಆಗಿ ಸಾತ್ವಿಕ ಲೈಫ್ ಸ್ಟೈಲ್ ನಾವು ಅಳವಡಿಸ್ಕೊಂಡ್ರೆ ಉತ್ತಮ. ಸಾತ್ವಿಕ ಲೈಫ್ ಸ್ಟೈಲ್ಗೆ ಪ್ರಥಮ ತಾಂಬೂಲ ಅಂತ ಕೊಡ್ತೀವಿ ನಾವು. ಸಾತ್ವಿಕ ಲೈಫ್ ಸ್ಟೈಲ್ ಮತ್ತು ಧ್ಯಾನ, ಈ ಎರಡಕ್ಕೆ ಪ್ರಥಮ ತಾಂಬೂಲ. ಈ ಎರಡು ಇದ್ರೆ ಸಾಕು, ನಮ್ಮ ಜೀವನ ಚೆನ್ನಾಗಿ ಸುಂದರವಾಗಿ ಆನಂದವಾಗಿ ನಾವು ಗಳಿಸ್ಕೋಬೋದು. ಆನಂದ ಆರೋಗ್ಯ ಎರಡು ನಮ್ಮ ಕೈಯಲ್ಲಿರ್ತದೆ, ನಮ್ಮ ಜೀವನಕ್ಕೆ ಸ್ವಂತವಾಗುತ್ತೆ ಎಲ್ಲ. ರೈಟ್. ನಾನು ಫ್ಲಾಕ್ಸ್ ಸೀಡ್ಸ್ ಯಾಕೆ ಹೇಳಿದ್ದು ಅಂದ್ರೆ, ನನಗೆ ಫ್ಲಾಕ್ಸ್ ಸೀಡ್ಸ್ 1 ಕೆಜಿ ತಂದು ಕೊಟ್ರು ಸರ್. ಆಮೇಲೆ ಸೊಪ್ಪು ತಂದು ಕೊಟ್ರು, ಹೂವನ್ನು ತಂದು ಕೊಟ್ರು. ನಾವು ಯೂಶುವಲ್ ಆಗಿ ಯಾವಾಗ್ಲೂ ಈ ಒಂದು ಶ್ರಾದ್ದ ಟೈಮ್ ಅಲ್ಲಿ ಅದನ್ನ ನೋಡಿದ್ವು. ಅದ ಮತ್ತೆ ದಾನ ಮಾಡೋದಕ್ಕೆ, ಬಳಸೋದಿಕ್ಕೆ, ಪಲ್ಯ ಮಾಡೋದಕ್ಕೆ ಮಾಡ್ತಿದ್ವು. ಇದೇನು ಅಕ್ಷರ ಸೊಪ್ಪು ತಂದು ಕೊಟ್ಟವ್ರೆ ಅಂತ ಎಲ್ಲ ಸರ್ಚ್ ಮಾಡ್ದೆ ಯೂಟ್ಯೂಬ್ ಅಲ್ಲಿ. ಸರ್ಚ್ ಮಾಡಿದಾಗ ಅದು ಒಳ್ಳೆ ಇದಿದೆ ಅಂತ ಗೊತ್ತಾಯ್ತು. ಸೊ ಆವಾಗ ಅದನ್ನ ಹುರಿದು ಪುಡಿ ಮಾಡಿ ಒಂದ್ ಸ್ವಲ್ಪ ಉಂಡೆ ಪೌಡರು ಅದು ಮಾಡ್ಕೊಂಡು ಅಕ್ಷರ ಸೊಪ್ಪು ಇದನ್ನ ಬಳಸೋದಿಕ್ಕೆ ಶುರು ಮಾಡಿದೆ ಸರ್. ಆಮೇಲೆ ಮೊನ್ನೆ ಪೇಪರ್ ಅಲ್ಲಿ ಹೋದಾಗೆ ಟಾಲ್ಕಮ್ ಪೌಡರ್ ಇದೆಯಲ್ಲ, ಟಾಲ್ಕಮ್ ಪೌಡರ್ನ ಸ್ವಲ್ಪ ಏನೋ ಬೇರೆ ಜೆಲ್ ಹಾಕಿ ಟ್ಯಾಬ್ಲೆಟ್ ರೂಪದಲ್ಲಿ ಕಂಪನಿಗಳೇ ಮಾರಾಟ ಮಾಡ್ತಿದ್ರು ಅದು ನಾಗ್ಪುರ್, ಮಹಾರಾಷ್ಟ್ರ ನಾಗ್ಪುರ್ ಅಲ್ಲಿ. ಅದನ್ನ ಅವರು ಇದ್ ಮಾಡಿ ಜೈಲಿಗೆ ಹಾಕಿದ್ದಾರೆ. ಸೊ ಅದಕ್ಕೆ ನಮ್ಗೆ ಏನಾದ್ರೂ ಇನ್ನೊಂದ್ಸರಿ ನೋಡ್ಬೇಕು, ಒಂದು ತಿನ್ಬೇಕು ಅಥವಾ ಸೇವಿಸಬೇಕು, ಮಕ್ಕಳು ಕೊಡ್ಬೇಕು, ಫ್ಯಾಮಿಲಿ ಅವ್ರಿಗೆ ಕೊಡ್ಬೇಕು ಅಂತಂದ್ರೆ, ಫಸ್ಟ್ ಅದ್ರಲ್ಲಿ ಏನೇನ್ ಕಂಟೆಂಟ್ ಇದೆ, ಯೂಟ್ಯೂಬ್ ಅಲ್ಲಿ ಹೋಗಿ ಇದ್ರಲ್ಲಿ ಏನೇನ್ ಕಂಟೆಂಟ್ ಇದೆ, ಇದು ಏನೇನಕ್ಕೆ ಒಳ್ಳೇದು, ಇದನ್ನ ನಾವು ಸ್ವಲ್ಪ ರಿಸರ್ಚ್ ಮಾಡ್ತಾ ಇದ್ರೆ ನಾವು ಯಾವ್ದು ಉಪಯೋಗಿಸ್ಕೋಬೇಕು, ಯಾವ್ದು ಉಪಯೋಗಿಸ್ಕೋಬಾರ್ದು ಅನ್ನೋದನ್ನ ನಮ್ಗೆ ತಿಳಿತದೆ. ಬಟ್ ಜ್ಞಾನನ ತಿಳ್ಕೊಳ್ಳೋದಿಕ್ಕೆ ಎಲ್ಲ ಯೂಟ್ಯೂಬ್ ಯಾರು ಹೇಳಿದ್ರು ಎಲ್ಲ ನಾವು ಕೇಳ್ಕೋಬೇಕು. ಬಟ್ ರಿಸರ್ಚ್ ಮಾಡಿ ಯಾವ್ದು ಒಳ್ಳೇದನ್ನ ಅದನ್ನ ಅಳವಡಿಸ್ಕೊಂಡ್ರೆ ಒಳ್ಳೇದು. ರೈಟ್. ಓಕೆ, ಶೈಲಜ ಮೇಡಮ್ ಮಾತಾಡಿ. ನಮಸ್ತೆ ಗುರುಜಿ. ಅದೇ ಲಕ್ಷ್ಮೀಕಾಂತ ಮೇಡಮ್ ಹೇಳಿದ್ರಲ್ಲ ಅಗಸೆ ಬೀಜದ ಬಗ್ಗೆ, ಅದನ್ನ ನಾನು ಸುಮಾರು ವರ್ಷದಿಂದ ಅದನ್ನ ಯೂಸ್ ಮಾಡ್ತಾ ಇದ್ದೀನಿ. ಅದನ್ನ ಎಡಕ್ಕೆ ಹೇಳಿ ಹೇಳಿ. ಅದೇ ಉಂಡೆ ಎಡ ಉಂಡೆ ಮತ್ತೆ ಬೀಜ ಡ್ರೈ ರೋಸ್ಟ್ ಮಾಡ್ಬಿಟ್ಟು ತಿನ್ನೋದು, ಆಮೇಲೆ ಸೊಪ್ಪು ಆತರ ಪಲ್ಯ ಎಲ್ಲ ಮಾಡ್ಕೊಂಡು ಮನೇಲಿ ಯೂಸ್ ಮಾಡ್ತಾ ಇದ್ದೀವಿ ಅವಾಗವಾಗ, ಮದ್ ಮಧ್ಯದಲ್ಲಿ ವಾರಕ್ಕೆ ತಿಂಗಳಿಗೆ 15 ದಿವಸಕ್ಕೆ ಸಿಕ್ತಾಗೆಲ್ಲ ಅದು ಹೇಳಕ್ ಇಷ್ಟಪಟ್ಟೆ. ಆಮೇಲೆ ನೀವ್ ಹೇಳಿದ್ರಲ್ಲ ಸರ್ ಸಾತ್ವಿಕ ಆಹಾರದ ಬಗ್ಗೆ, ನಾವು ಕೂಡ ಅದೇ ಫಾರ್ಮ್ ಆಯಿಲ್ ಅದೇ ಎಣ್ಣೆ ಹಂಗೆ ಪ್ಯಾಕೆಟ್ ರಿಫೈನ್ಡ್ ಆಯಿಲ್ ಯಾವ್ದು ಯೂಸ್ ಮಾಡ್ತಾ ಇಲ್ಲ. ನಾವೇ ಗಾಣದಲ್ಲಿ ಹೋಗ್ಬಿಟ್ಟು ಕೊಬ್ಬರಿ ತಗೊಂಡಾಗಿ ಅದನ್ನ ಮಿಲ್ ಮಾಡಿಸಿ ಎಣ್ಣೆನ ಯೂಸ್ ಮಾಡ್ತಾ ಇದ್ದೀವಿ. ಹಾಗೆ ಪ್ಲಾಸ್ಟಿಕ್ ನು ಕೂಡ ಅವಾಯ್ಡ್ ಮಾಡಿದೀವಿ. ಆದಷ್ಟು ಸ್ಟೀಲ್ ಪಾತ್ರೆ ಮಡಿಕೆ ಆ ತರದ್ದೆಲ್ಲ ಜಾಸ್ತಿ ಪಾತ್ರೆ ಮನೇಲೂ ಪ್ಲಾಸ್ಟಿಕ್ ಯಾವ್ದು ಯೂಸ್ ಮಾಡ್ತಾ ಇಲ್ಲ.
ಡಬ್ಬಕ್ಕಾಗ್ಲಿ ಫುಡ್ ಇದಕ್ಕಾಗ್ಲಿ ಆತರ ಈ ತರ ನಾವು ಸಾತ್ವಿಕಮಕ್ಕೆ ಆಹಾರ ಆಹಾರದಲ್ಲೂ ಆದ್ರೂ ಅಷ್ಟೇ ಮಾಂಸಾಹಾರ ಯಾವ್ದು ತಿನ್ನಲ್ಲ. ಮೊಟ್ಟೆ ಮೊಟ್ಟೆ ತಿನ್ಬೋದು ಅದೊಂದು ಕೇಳಕ್ಕೆ ಬಂದೆ ಸರ್. ಮೊಟ್ಟೆ ಅದು ನಾನ್ ವೆಜ್ ಏನು? ಹೌದಾ, ಮೊಟ್ಟೆ ತಿನ್ನಿ ಅದೇನು ಆಗಲ್ಲ ಅಂತ ಅಂತ ಹೇಳಿದ್ರು ಅದಕ್ಕೆ. ಏನು ಆಗಲ್ಲಲ್ಲ, ಏನು ಆಗೋದಲ್ಲ ಅದರಲ್ಲಿ. ನಾವು ಅನ್ಕೊಂಡಿದ್ದ ಪ್ರಕಾರ ಈಗ ಬರ್ತಾ ಇರೋ ಮೊಟ್ಟೆಗಳು ಮೊಟ್ಟೆನೇ ಅಲ್ಲ ಅದು, ಅದು ವಿಷಯ. ಅರ್ಥ ಆಯ್ತಾ? ಸೊ ಅದೊಂದು ತಿಂತ ಪೂರ್ವಕಾಲ ಪೂರ್ವಕಾಲದಲ್ಲಿ ಮೊಟ್ಟೆಗಳು ಏನಿದೆ ಅಂತಂದ್ರೆ ಒಂಥರ ಸಹಜವಾಗಿ ಒಂದು ಈ ಕೋಳಿಯಿಂದ ಬರೋದು ಅದೆಲ್ಲ ಸಹಜವಾಗಿ ಉತ್ಪನ್ನ ಆಗ್ತಾ ಇತ್ತು. ಈಗ ಅದಲ್ಲ, ಮೆಷಿನ್ ಒಂದು ನಿಮ್ಗೆ ಎಷ್ಟು ದಿವಸ ಬೇಕು ಮೊಟ್ಟೆ ಅಷ್ಟು ದಿವಸ ಕೊಡ್ತಾರೆ ರೆಡಿ. ಓಕೆ, ಅದೊಂದು ಅದಕ್ಕೆಲ್ಲ ಗೊತ್ತಿಲ್ಲ ಅಸಹಜ ಅದು ಅದಕ್ಕೆ ಎಲ್ಲ. ನಿಮಗೆ ಅದೇ ಕೋಲಿಗೆ ಇಂಜೆಕ್ಷನ್ ಹಾಕ್ತಾರೆ, ಓಕೆ, ಇಂಜೆಕ್ಷನ್ ಹಾಕ್ತಾರೆ, ಸ್ಟೆರಾಯ್ಡ್ಸ್ ಕೊಡ್ತಾರೆ. ಇದೆಲ್ಲ ಎಲ್ಲಿಗೆ ಹೋಗುತ್ತೆ? ಮೊಟ್ಟೆದಲ್ಲಿ ಇರುತ್ತೆ, ನೀವು ತಿನ್ನುವಾಗ ನೇರವಾಗಿ ನಿಮ್ಮ ದೇಹಕ್ಕೆ ಹೋಗುತ್ತೆ. ಅದಕ್ಕೋಸ್ಕರನೇ ನಾವು ಇತ್ತೀಚಿನ ಕಾಲ ನೋಡ್ತಾ ಇದ್ದೀವಿ, ಮೊಟ್ಟೆ ತಿನ್ನಿ ಯಾವುದನ್ನೇ ಯಾವುದೇ ನಾನ್ ವೆಜಿಟೇರಿಯನ್ ವೇಗವಾಗಿ ನಿಮ್ಮ ಒಳಗಡೆ ಹೆಚ್ಚು ವಿಷ ಆಗತ್ತೆ ದೇಹ. ಅಮ್ಮೇ ಆಯ್ತಾ? ವಿಷ ದೇಹದಲ್ಲಿ ವಿಷ ಹೆಚ್ಚಾಗ್ತಾ ಹೋಗ್ತದೆ. ಈ ಹಾರ್ಮೋನ್ ಇಂಜೆಕ್ಷನ್ಸ್ ಇವೆಲ್ಲ ಬಹಳ ಪೆರಿಗು ಪೊಡೊಂಡಲ್ಲ ಅದ ಇದ ಆ ಪೆರಿಗು ಕರ್ ಲೀಟರ್ ವರ್ಕು ಪೊಲೀಸ್ ಅರ್ಥ ಮಾಡ್ಕೊಳ್ಳಿ. ಅದರಿಂದ ಅದು ಗಾಡಿಗೆ ಯಾವುದೇ ರೀತಿಯಲ್ಲಿ ಅದು ಅದು ತಂಟಕ್ಕೆ ಹೋಗಬಾರ್ದು. ಅದನ್ನ ಬಿಟ್ಬಿಡಿ, ಮೊಟ್ಟೆ ಗಿಟ್ಟೆ ಯಾವುದು ಬೇಡ. ಅದೇ ನಿಮಗೆ ನೀನು ಅದರಲ್ಲಿ ಅದರಲ್ಲಿ ಸಿಗೋದೆಲ್ಲ ಪ್ರೋಟೀನ್. ಪ್ರೋಟೀನ್ ಅನ್ನೋದು ನಮಗೆ ಹಲವಾರು ಪದ್ಧತಿಗಳಿದೆ. ಈಗಾಗಲೇ ಎಷ್ಟೋ ಪದಾರ್ಥಗಳು ಹೇಳಿದ್ವಿ ನಾವು, ಈ ಬೆಲೆಕಾಯಿ ಆಗ್ಬೋದು, ಈ ಕಡಲೆ ಬೀಜ ಆಗ್ಬೋದು, ಇದರಲ್ಲಿ ಎಲ್ಲ ಸಾಕಷ್ಟು ಪ್ರೋಟೀನ್ ಇದೆ. ಅದಕ್ಕೆ ಆ ಪ್ರೋಟೀನೇ ಅಲ್ಲ ನಿಮ್ಗೆ ಬರೋದು, ಹೌದು ಮಾಂಸಕೃತಿಗಳು ಬರೋದು. ಯಾವುದಿಂದ? ಮೊಟ್ಟೆ ಆಗ್ಬೋದು ಮತ್ತೆ ಮಾಂಸ ಆಗ್ಬೋದು, ಮಾಂಸಕೃತುಗಳು. ಈ ಮಾಂಸಕೃತುಗಳು ಈ ಪ್ರೋಟೀನ್ ಅನ್ನೋದು ಯಥೇಚ್ಛವಾಗಿ ವಿಧ ವಿಧ ಪದಾರ್ಥಗಳಲ್ಲಿ ಇದೆ. ಯಾವುದು? ಸಹಜವಾದ ನಮ್ಮ ಸಾತ್ವಿಕ ಆಹಾರ ಶಾಖಾಹಾರದಲ್ಲಿ ಇದೆ. ದಯವಿಟ್ಟು ಅದು ಬಳಸ್ಕೋತಾ ಹೋಗಿ ಅಷ್ಟೇ, ಅದು ಬಿಟ್ಬಿಡಿ. ಯಾರ್ಯಾರು ಏನು ಹೇಳ್ತಾರೆ ಅದು ನಮ್ಗೆ ಸಂಬಂಧ ಇಲ್ಲ. ಮತ್ತೆ ಇನ್ನೊಂದು ಏನು ಗೊತ್ತಾ, ಅದರಿಂದ ನೀವು ಮೊಟ್ಟೆ ಇದನ್ನೋದು ಜಂತು ಪ್ರೋಟೀನ್ ಅದು. ಈ ಜಂತು ಪ್ರೋಟೀನ್ ಒಳಗಡೆ ಹೋದ್ಮೇಲೆ ಕರಗಲ್ಲ ಅದು. ನೀವು ಅನ್ಕೊಂಡಿದ್ದ ಪ್ರಕಾರ ಅಷ್ಟು ಈಜಿ ಕರಗಲ್ಲ ಅದು. ಕರಗುತ್ತದೆ, ಎಷ್ಟು ಕರಗುತ್ತದೆ? 100% ಅಲ್ಲ, 50% ಕರಗುತ್ತದೆ, 50% ವ್ಯರ್ಥ ಆಗತ್ತೆ. ಆ ವ್ಯರ್ಥ ಏನಾಗುತ್ತೆ? ನಾನು ಈಗಾಗಲೇ ಹೇಳ್ತಾ ಬಂದೀನಿ, ವ್ಯರ್ಥ ಮಾಡಿಕೊಂಡಿದ್ರೆ ಏನಾಗತ್ತೆ ಅಂತ ನಿನ್ನೆ ಮೊನ್ನೆ 2 ಕ್ಲಾಸಲ್ಲಿ ನೋಡಿದ್ವಿ ನಾವು ಹೌದು ಅಲ್ವಾ. ಸೊ ಅದು ತೊಲಗಿಸ್ಕೊಂಡಲ್ಲ ಅಂದ್ರೆ ಏನಾಗುತ್ತೆ? ಅದೇ ನಿಮಗೆ ಕ್ಯಾನ್ಸರು, ಅದೇ ಹಾರ್ಟ್ ಅಟ್ಯಾಕು, ಅದೇ ಬಿ ಪಿ, ಅದೇ ಎಲ್ಲದಕ್ಕೂ ಅದೇ ಕಾರಣ. ನಮ್ಮ ದೇಹದಲ್ಲಿ ಯಾವುದೇ ವ್ಯಾಧಿ ಬರ್ತಾ ಇದೆ ಅಂದ್ರೆ ಆ ವ್ಯರ್ಥನೇ ಕಾರಣ. ಆ ವ್ಯರ್ಥ ತೊಲಗಿಸೋಕೆ ನಮಗೆ ಗೊತ್ತಿಲ್ಲ, ನಾವು ತಿಂತಾನೇ ಇರ್ತೀವಿ ದಿನ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ. ತಿನ್ನೋದು ಖಂಡಿತ, ಅದು ತಪ್ಸಲ್ಲ. ನಾವು ತಿಂತಾನೆ ಇರ್ತೀವಿ, ಬಟ್ ಆದರೆ ಬಂದಿರೋದೆಲ್ಲ ಒಳಗಡೆ ಆ ವ್ಯರ್ಥ ಹಂಗೆ ಫೈಲ್ ಅಪ್ ಆಗಿ ಒಳಗಡೆ ಸೇರ್ಕೊಂಡು ಅದು ನಿಧಾನವಾಗಿ ಫುಲ್ ಹೋಗಿ ಅದೇನಾಗುತ್ತೆ ವಿಷ ಆಗಿ ಆ ಟಾಕ್ಸಿನ್ಸ್ ರೂಪದಲ್ಲಿ ಹೋಗಿ ಬ್ಲಡ್ಡಲ್ಲಿ ಸೇರಿಕೊಂಡು ಎಲ್ಲ ಅವಯವಗಳು ಅಂಗಗಳು ಜೀವಕೋಶಗಳು ಸೇರ್ಕೊತದೆ. ಅಲ್ಲಿ ವಿಷ ಆಗದೆ ಏನಾಗುತ್ತೆ? ನೇರವಾಗಿ ಕ್ಯಾನ್ಸರ್. ಹಾರ್ಟ್ಗೆ ತೊಂದರೆ ಆದರೆ ಹಾರ್ಟ್ ಅಟ್ಯಾಕು. ಸೊ ಕಿಡ್ನಿಗೆ ತೊಂದರೆ ಆದರೆ ಕಿಡ್ನಿ ಫೇಲ್. ಈ ರೀತಿಯಲ್ಲಿ ಎಲ್ಲದಕ್ಕಿದೆ ಕಾರಣ. ಅದಕ್ಕೆ ನಾವು ಆದಷ್ಟು ತಿನ್ನೋ ಆಹಾರ ಸಾತ್ವಿಕವಾಗಿರಲಿ ಅಂತ ಹೇಳ್ತೀವಿ. ಅತಿ ಕಡಿಮೆ ಪ್ರಮಾಣದಲ್ಲಿ, ಇಲ್ಲಾಂದರೆ ಯಾವುದೇ ವಿಷಗಳಿಲ್ಲ. ನಾವು ತಿನ್ನೋ ಆಹಾರದಲ್ಲಿ ಯಾವುದೇ ವಿಷಗಳಿರಬಾರ್ದು, ಟಾಕ್ಸಿನ್ಸ್ ಇರಬಾರ್ದು. ಈ ಬಾಯಿಂದ ಏನು ಕಲಿಸ್ತೀವೋ ಅದು ಪ್ರಧಾನ ಗಮನ ಕೊಡಬೇಕು. ತುಂಬ ಜನ ಏನಂದ್ರೆ, ನಾವು ಮೆಡಿಟೇಷನ್ ಮಾಡ್ತಾ ಇದ್ವಿ, ಧ್ಯಾನ ಮಾಡ್ತಾ ಇದ್ವಿ, ಯೋಗ ಮಾಡ್ತಾ ಇದ್ವಿ, ಪ್ರಾಣಾಯಾಮ ಮಾಡ್ತಾ ಅಂತ ಇದನ್ನು ಗಮನ ಕೊಡಲ್ಲ. ಯಾವ್ದು ಬಂದರೆ ಅದು ತಿನ್ಬಿಡ್ತಾರೆ. ತಿಂದಿದ ಮೇಲೆ ಒಳಗಡೆ ಹೋದ್ಮೇಲೆ ಅದು ಜೀರ್ಣ ಆಗತ್ತೋ ಆಗಲ್ಲೋ ಅದು ಗೊತ್ತಿಲ್ಲ. ಒಳಗಡೆ ಹೋದ್ಮೇಲೆ ನಿಮ್ಗೇನು ಗೊತ್ತಾಗತ್ತೆ ಏನಾಗ್ತಾ ಇದೆ ಅಂತ? ಗೊತ್ತಾಗಲ್ಲ. ಹಾಂ, ಗೊತ್ತಾಗಲ್ಲ. ಅದು ಹೋಗಿ ಸ್ವಲ್ಪ ಜೀರ್ಣ ಆಗತ್ತೆ, ಸ್ವಲ್ಪ ಅಜೀರ್ಣ ಆಗತ್ತೆ. ಅಜೀರ್ಣ ಆಗಿರೋದೆಲ್ಲ ಹಂಗೆ ಫೈಲ್ ಅಪ್ ಆಗಿ ಅದು ಕುಲ್ ಹೋಗುತ್ತೆ ಒಂಥರ. ಹಾಗೆ ಅದು ಡಿಕಂಪೋಸ್ ಆಗುತ್ತೆ. ಡಿಕಂಪೋಸ್ ಆಗಿ ಅದರಿಂದ ಅತಿ ಭಯಾನಕರ ಈ ಬ್ಯಾಕ್ಟೀರಿಯಲು ಅದು ಇದು ಈ ವಿಷವಾಯುಗಳು ಅಂದರೆ ಅನಿಲಗಳು ಎಲ್ಲ ಉತ್ಪನ್ನ ಆಗ್ಬಿಡ್ತದೆ. ಇದು ತುಂಬ ತೊಂದರೆ ಅದು. ಅದಕ್ಕೋಸ್ಕರ ನಾವು ಬಾಯಲ್ಲಿ ಏನು ಹಾಕ್ಕೊತೀವೋ ಅದನ್ನು ಸ್ವಲ್ಪ ಎಚ್ಚರಿಕವಾಗಿ ಗಮನವಾಗಿ ಮಾಡ್ಕೋಬೇಕಾಗತ್ತೆ. ಆದಷ್ಟು ಶಾಖಾಹಾರ ಸಾತ್ವಿಕ ಆಹಾರದ ಕಡೆ ಹೋದರೆ ತುಂಬ ಉತ್ತಮ. ಆ ಜೊತೆಗೆ ಈ ಮೈಂಡಲ್ಲಿ ಏನು ಹಾಕ್ಕೊತಾ ಇದ್ದೀವಿ ಅದನ್ನು ಕೇರ್ಫುಲ್ ಆಗಿರಬೇಕು. ಈ ಮೈಂಡಲ್ಲಿ ಏನು ಹಾಕ್ಕೊತಾ ಇದ್ದೀವಿ, ಏನು ಆಲೋಚನೆಗಳು ಹಾಕ್ಕೊತಾ ಇದ್ದೀವಿ ಅದನ್ನು ಭಾಳ ಇಂಪಾರ್ಟೆಂಟೇ. ರೋಗಗಳ ಕಾರಣ ಎರಡೇ ಎರಡು, ಆಹಾರ ಏನು ಹಾಕ್ಕೊತೀವಿ, ಈ ಮೈಂಡಲ್ಲಿ ಹಾಕ್ಕೊಳ್ಳೋಂಥ ಆಲೋಚನೆಗಳು ಏನು, ಏನು ಹೊರಗಡೆ ಹಾಕ್ಕೊತಾ ಇದ್ದೀವಿ, ಅದು ಬೇಕಾಗಿದೆಯಾ ಬೇಕಾಗಿಲ್ಲ ನೋಡಿಕೊಂಡು ಸ್ವಲ್ಪ ಅದ್ರ ಮೇಲೆ ಎಚ್ಚರಿಕವಾಗಿ. ಅದೇ ಧ್ಯಾನ ಮಾಡ್ತಾ ಹೋದರೆ ಆಸಕ್ತಿ ಬರುತ್ತೆ ನಿಮಗೆ, ಏನು ತಗೋಬೇಕು ಏನು ತಗೋಬಾರ್ದು. ಏನು ಮೈಂಡಲ್ಲಿ ಈ ಬಂದ್ರೂ ಕೇಳಿಸ್ಕೊಂಡಿದ್ರು ಅದು ಒಳಗಡೆ ಮೈಂಡಿಂದ ಹಾರ್ಟ್ ಕಲಿಸ್ಬಾರ್ದು. ಅರ್ಥ ಆಯ್ತಾ? ಹಾರ್ಟ್ ಕಲಿಸ್ಬಾರ್ದು, ಹೃದಯ ಕಲಿಸ್ಬಾರ್ದು.
ಇಲ್ಲಿ ಇಲ್ಲಿ ಕೇಳಿಸ್ಕೊಂಡು ಇಲ್ಲಿಂದ ಬಿಡಬೇಕಾಗತ್ತೆ. ಅದೇ ಅದೊಂದು ಅದೊಂದು ಗೊತ್ತಿಲ್ಲ ಗುರುಜಿ, ಮೊಟ್ಟೆದ ಬಗ್ಗೆ ಅದಕ್ಕೆ ಸಸ್ಯಹಾರಿ ಅದು ಅಂತ ಹೇಳ್ತಿದ್ರಲ್ಲ ಅದಕ್ಕೆ ಇಲ್ಲ ಡೌಟ್ ಇತ್ತು. ಇಲ್ಲ ಈಗ ಕ್ಲಿಯರ್ ಮಾಡ್ಕೊಟ್ರಿ, ಇವಾಗ ಬಿಟ್ಬಿಡ್ತೀನಿ ಅದೊಂದು ಹೌದು, ಒಂದೇ ಎಲ್ಲ ತಿಂಗಳು. ಎಲ್ಲ ಹಾರ್ಮೋನ್ಗಳ ಅಸಮತೋಲಿತ ಕಾರಣ ಅದೇ. ಇತ್ತೀಚಿನ ಅದೊಂದು ಕಾಲದಲ್ಲಿ ಒಂದು ಮಿಲ್ಕ್, ಎರಡನೇದು ಮೊಟ್ಟೆ, ಮೂರನೇದು ನಾವು ತಿನ್ನುವಂಥ ವಿಧ ವಿಧ ಜಂಕ್ ಫುಡ್ಸು, ಈ ಮೈದಾ ಫುಡ್ಸು, ಬೇಕರಿ ಫುಡ್ಸು ಇವೆಲ್ಲ ಇದೆಲ್ಲ, ಇವೆಲ್ಲನೂ ಕಾರಣ ನಮ್ಮ ಒಳಗಡೆ ಆಗ್ತಾ ಇರುವಂಥ ಹಾರ್ಮೋನ್ಗಳ ಅಸಮತೋಲಿತ. ಇದು ಆಗಿದ ಮೇಲೆ ಏನಾಗುತ್ತೆ, ಮಹಿಳೆಯರಿಗೆ ಇತ್ತೀಚಿನ ಕಾಲದಲ್ಲಿ ಋತುಸ್ರಾವ ತೊಂದರೆಗಳು, ಹೌದು ಈ ಗರ್ಭಾಶಯ ತೊಲಗಿಸೋದು, ಓಕೆ, ಓವರಿನ್ಸ್ ಕ್ಯಾನ್ಸರ್, ಗಡ್ಡೆಗಳು, ಫೈಬ್ರಾಯ್ಡ್ಸು, ಸಿಸ್ಟು, ಇವೆಲ್ಲ ಆಗೋದು ಇದೇ ಕಾರಣಗಳೇ, ಬೇರೆ ಯಾವುದಿಲ್ಲ. ನಾವು ಸಹಜವಾದ ಆಹಾರ ತಿನ್ನಿ, ನಿಮ್ಗೆ ಏನು ತೊಂದರೆ ಆಗಲ್ಲ. ನಾವು ಯಾವುದು ಯಾವ್ದು ಸಿಕ್ಕಿದ್ರೆ ಅದು, ಈ ಬೇಕರಿಯಲ್ಲಿ ಎಲ್ಲ ಏನು ಮಾಡ್ತಾರೆ ಅಂದರೆ, ಅಲ್ಲಿ ಈ ಬೇಕರಿಯಲ್ಲಿ ತಯಾರು ಮಾಡೋ ಪದಾರ್ಥಗಳು ನೋಡಿದರೆ ಅದರಲ್ಲಿ ಮೈದಾ ಮೈದಾ ತಯಾರದಲ್ಲೇ ತಪ್ಪಿದೆ, ಅರ್ಥ ಆಯ್ತಾ, ಮೈದಾ ತಯಾರ ತಪ್ಪಿದೆ, ಅಲ್ಲೇ ಕೆಮಿಕಲ್ಸ್ ಆ್ಯಡ್ ಮಾಡಿದ್ದಾರೆ ಆಲ್ರೆಡಿ ಈಗಾಗಲೇ. ಈ ಗೋಧಿಯಿಂದ ಮೈದಾ ಅಂದರೆ ಸುಮ್ಮನೆ ಬರಲ್ಲ ಅದು, ಅಷ್ಟು ಜಿಗಟವಾಗಿ ಅದೆಲ್ಲ ಆಗಬೇಕಂದ್ರೆ ಅದಕ್ಕೂ ಕೆಮಿಕಲ್ಸ್ ಆ್ಯಡ್ ಮಾಡ್ತಾರೆ, ಈ ಬೆಂಜಮಿಕ್ ಆ್ಯಸಿಡ್ ಅಂತ ಒಂದು ಆ್ಯಡ್ ಮಾಡ್ತಾರೆ, ಇವೆಲ್ಲ ಯಾರಿಗೆ ಗೊತ್ತು? ಮತ್ತು ಯಾಕೆ ಯಾಕೆ ಇದೆಲ್ಲ ಅಪ್ರೂವಲ್ ಸಿಗ್ತಾ ಇದೆ? ಇಷ್ಟು ಮಾಡಿದ್ರು ಅವರು ಈ ಗೌರ್ಮೆಂಟ್ ಕಡೆಯಿಂದ ಅಪ್ರೂವಲ್ ಯಾಕೆ ಹೇಗೆ ಸಿಗ್ತಾ ಇದೆ, ಏ ರೀತಿಯಲ್ಲಿ ಯಾವ ರೀತಿಯಲ್ಲಿ ಸಿಗ್ತಾ ಇದೆ ಅಂದರೆ, ಅದೆಲ್ಲ ಒಂಥರ ಕೊಲಾಬ್ರೇಷನ್, ಅವರವರು ಒಂದಾನೆ ಆಗಿದ್ದಾರೆ ಅಷ್ಟೇ. ನಮ್ಮ ಜನರ ಆರೋಗ್ಯ, ಜನರ ಈ ಮನವ ಒಳ್ಳೆ ಒಳ್ಳೆತನ, ಅದೇ ಒಳ್ಳೆಯಾಗಿರಬೇಕು, ಅವ್ರು ಚೆನ್ನಾಗಿರ್ಬೇಕಂತ ಅವ್ರಿಗೆಲ್ಲ ಅದೆಲ್ಲ ಆಸೆ ಇಲ್ಲ, ಅವ್ರಿಗೂ ಸಂಬಂಧನೂ ಇಲ್ಲ. ಹೌದು ಏನೋ ಒಂದು ಮಾರಾಟ ರೂಪದಲ್ಲಿ, ವಾಣಿಜ್ಯ ರೂಪದಲ್ಲಿ ನೋಡ್ತಾರೆ. ಇದೆಲ್ಲ ಪರ್ಮಿಷನ್ ಕೊಟ್ಟರೆ ಇಷ್ಟು ದೊಡ್ಡ ಕಂಪನಿ ಬರುತ್ತೆ, ಇಷ್ಟು ಜಾಬ್ಗಳು ಬರುತ್ತೆ, ಇಷ್ಟು ರೆವೆನ್ಯೂ ಬರುತ್ತೆ, ಇಷ್ಟು ಟ್ಯಾಕ್ಸ್ ಬರುತ್ತೆ, ಇದೇ ನೋಡೋದು ಅವರು. ಸೆಕೆಂಡ್ ಈ ಕಡೆ ಏನಾಗ್ತದೆ ಅಂತ ಯಾರು ನೋಡಲ್ಲ. ಸೊ ನಿಜವಾಗಿ ಹೇಳ್ಬೇಕಂದ್ರೆ ಸೊಸೈಟಿ ಇನ್ನೂ ತುಂಬ ಬೆಳವಣಿಗೆ ಆಗಬೇಕು, ನಾವು ಇನ್ನೂ ಲೋ ಸ್ಟೇಜಲ್ಲಿ ಇದ್ದೀವಿ. ಸೊ ಒಂದು ಆಹಾರದ ಬಗ್ಗೆ ಆಗಲಿ, ಆಲೋಚನೆಗಳ ಬಗ್ಗೆ ಆಗಲಿ, ಎಲ್ಲದರಲ್ಲಿ ತುಂಬ ಲೋ ಲೆವೆಲಲ್ಲಿ ಇದ್ದೀವಿ. ಇದು ಮುನ್ನೆ ಇದು ಮುಂದಿಗೆ ಇನ್ನೂ ನೂರಾರು ವರ್ಷಗಳು, ಸಾವಿರಾರು ವರ್ಷಗಳು ಇನ್ನೂ ಹೋಗ್ತಾ ಸಾಗ್ತಾ ಇರಬೇಕಿದು. ಇದೆಲ್ಲ ಇಂಪ್ರೂವ್ ಆಗಿ ಆಗಿ ಒಂದೊಂದೊಂದು ಕರೆಕ್ಷನ್ ಬರಬೇಕಂದ್ರೆ ನಾವಾಗಿ ನಾವೇ ಕರೆಕ್ಷನ್ ಮಾಡ್ಕೋಬೇಕು. ಇನ್ನು ಯಾರು ಕನೆಕ್ಷನ್ ಮಾಡ್ತಾರೆ? ದೇವ್ರು ಬಂದು ಮಾಡಲ್ಲ ಅದು, ನಾವು ದೇವ್ರು ನಮ್ಮ ಸೃಷ್ಟಿ ಮಾಡ್ತಾರೆ, ನಾವು ಇದೆಲ್ಲ ಸೃಷ್ಟಿ ಮಾಡಿದ್ವಿ. ಫಸ್ಟ್ ದೇವ್ರು ನಮ್ಮ ಸೃಷ್ಟಿ ಮಾಡಿದ್ದಾರೆ, ಮನಸ್ಸನ್ನು ಸೃಷ್ಟಿ ಮಾಡಿದ್ದಾರೆ, ಮನಸ್ಸಿನ ಏನು ಮಾಡಿದ್ದಾನೆ, ಯಂತ್ರಗಳು ತಯಾರು ಮಾಡಿದ್ದಾನೆ, ಈ ಕಡೆ ಆಹಾರವನ್ನು ತಯಾರು ಮಾಡ್ತಾ ಇದ್ದಾನೆ, ಈ ಕಡೆ ಎಲ್ಲಾನು ಭೂಮಿ ಮೇಲೆ ಏನೇನು ಕಟ್ಟಡಗಳು ನಿರ್ಮಾಣಗಳೆಲ್ಲ ನಾವು ಮಾಡ್ತಾ ಇದ್ವಿ. ಇದರಲ್ಲಿ ನಾವು ಗಮನ ಕೊಡಬೇಕು, ದೇವರು ಗಮನ ಕೊಡಲ್ಲ. ಆದರೆ ಪಕ್ಷಿಗಳಿಗೆ ಜಂತುಗಳಿಗೆ ತೊಂದರೆ ಆದರೆ ಅವ್ರು ಆ್ಯಕ್ಷನ್ ತಗೋತಾರೆ. ನಾವು ಮಾಡೋಂಥ ಮನುಷ್ಯನ ಮಾಡೋಂಥ ಈ ವಿಪರೀತ ಕಾರ್ಯಕ್ರಮಗಳು ಏನಿದೆಯೋ, ಈ ವಿಪರೀತ ತೊಂದರೆಗಳು ಏನು ಮಾಡ್ತಾನೋ, ಈ ಯಾವುದಕ್ಕೆ ಪ್ರಕೃತಿಗೆ ಹೇಳ್ಬೇಕಂದ್ರೆ ನಿಸರ್ಗಕ್ಕೆ ತೊಂದರೆ ಕೊಡ್ತಾನೋ, ನೋಡ್ತಾ ನೋಡ್ತಾ ಹೋಗ್ತದೆ, ಆಮೇಲೆ ಒಂದೇ ಸರಿ ಆ್ಯಕ್ಷನ್ ತಗೋತದೆ. ಆ ಆ್ಯಕ್ಷನಲ್ಲಿ ನಾವೆಲ್ಲ ಮುಳುಗೋಗ್ತೀವಿ, ಅಂದರೆ ಜನನು ಮುಳುಗೋಗ್ತಾರೆ, ಏನು ಹೇಳೋಕ್ಕೂ ಆಗಲ್ಲ, ಯಾರು ತಡ್ಕೊಳಕ್ ಆಗಲ್ಲ, ತಡೆಯೋಕ್ಕೂ ಆಗಲ್ಲ ಅದು ಅಷ್ಟೇ. ಅದಕ್ಕೆ ನಾವೇನು ಮಾಡ್ಬೇಕಂದ್ರೆ, ನಾವು ಓಕೆ, ಮನುಷ್ಯನಿಗೆ ಸೃಷ್ಟಿ ಮಾಡೋಕ್ಕೆ, ಸಹ ಸೃಷ್ಟಿ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದಾನೆ ಭಗವಂತನು. ಸಹ ಸೃಷ್ಟಿ ಅಂದರೆ ಏನು, ಒಂದು ಕಂಪ್ಯೂಟರ್ ಕಂಡುಹಿಡಿದ್ವಿ, ಮೊಬೈಲ್ ಕಂಡುಹಿಡಿದ್ವಿ, ಯಂತ್ರಗಳು ಕಂಡುಹಿಡಿದ್ವಿ, ವಾಹನಗಳು ಎಲ್ಲ ನಾವೇ ಕಂಡುಹಿಡಿದಿರೋದು, ದೇವರೆಲ್ಲ ಮಾಡಿದ್ದು ಎಲ್ಲ. ಆದರೆ ದೇವ್ರು ಕೊಟ್ಟಿರುವಂಥ ಆ ಯೋಚನೆಗಳು ಆ ಬುದ್ಧಿಯಿಂದನೇ ಆಗಿರೋದು. ಇವೆಲ್ಲ ನೀವು ಅಳವಡಿಸ್ಕೊಂಡು ಈಗ ನೋಡಿ, ಒಂದು ವಾಷಿಂಗ್ ಮೆಷಿನ್ ಬಂದಿದೆ ಮನೆಯಲ್ಲಿ, ಒಂದು ಫ್ರಿಡ್ಜ್ ಬಂದಿದೆ. ಈ ಫ್ರಿಡ್ಜ್ ಅನ್ನೋದು ಅದು ಖಂಡಿತವಾದ ಕೆಟ್ಟಿದೆ, ಅದು ಅದು ಓನ್ಲಿ ಮೆಡಿಸಿನ್ ಕೊಟ್ಟಿರೋದು, ಫ್ರಿಡ್ಜ್ನ ಕೊಟ್ಟಿರೋದು. ಫ್ರಿಡ್ಜ್ ಏನು ಮಾಡ್ತಾ ಇದೆ ಅಂದರೆ, ಈ ಹಾಸ್ಪಿಟಲ್ಸಲ್ಲಿ ಇದೆಲ್ಲ ಈ ನಮ್ಮ ಪಾಶ್ಚಾತ್ಯ ದೇಶವರು, ವೆಸ್ಟರ್ನ್ ಕಂಟ್ರೀಸ್ ಅವರು ಈ ಮೆಡಿಸಿನ್ ಸ್ಟೋರ್ ಮಾಡೋಕ್ಕೆ ಅದು ಉಪಯೋಗಿಸ್ತಾ ಇರೋದು. ಹೆಚ್ಚು ಮೆಡಿಸಿನ್ ಒಳಗಡೆ ಜಾಸ್ತಿ ದಿನ ಇರಬೇಕು ಅಂತ ಆ ಥರ ಮಾಡ್ತಾ ಇರೋದು. ಈಗ ಮನೆ ಮನೆಗೆ ಸೇರಿಕೊಂಡಿದೆ ಅದು, ಮನೆ ಮನೆಗೆ ಏನಾಗಿದೆ, ನಾವು ಸುಲಭವಾಗಿ ಅತಿ ಸುಲಭವಾಗಿ ಹೆಚ್ಚಾಗಿ ಸ್ಟೋರ್ ಮಾಡ್ಕೊತೀವಿ. ಸ್ವಲ್ಪ 4-5 ದಿವಸ, 1 ವಾರ ಉಪಯೋಗಿಸ್ಕೊತೀವಿ ಯಾವ್ದನ್ನ ಐಟಮ್ ಅಂದರೆ, ಅದರೊಳಗಡೆ ಹಾಕೋದು ನೇರವಾಗಿ, ಅದು ಕೆಟ್ಟ ಹೋಗಲ್ಲ ಅಂತ ಈ ರೀತಿಯಲ್ಲಿ. ಸೊ ಇಂಥ ತಪ್ಪದ ಪರಿಸ್ಥಿತಿ ನಾವು ಸೇರ್ಕೊಂಡಿದ್ವಿ ಆಲ್ರೆಡಿ ಈಗಾಗಲೇ. ಈ ರೀತಿಯಲ್ಲಿ ವಾಷಿಂಗ್ ಮೆಷಿನ್ ತಗೊಳ್ಳಿ, ಅದು ಓಕೆ, ಅದು ಪರವಾಗಿಲ್ಲ ಅಂತ ಅನಿಸ್ತದೆ. ಯಾಕಂದರೆ ಈ ವಾಷಿಂಗ್ ಮೆಷಿನ್ ಇಂಥ ಪರಿಕರಗಳು ಹೇಗೆ ಬಂದಿದೆ ಅಂದರೆ, ಈ ನವೀನ ಪ್ರಪಂಚದಲ್ಲಿ ಸೊ ನಾವು ಕೆಲಸಗಳ ಅದೇ ಥರ ಇದೆ, ತುಂಬ ಜನ ಬ್ಯುಸಿ ಇರ್ತಾರೆ, ಎಲ್ಲ ಕಡೆ ನಾವು ಹಳೆ ಕಾಲ ಪದ್ಧತಿಗಳು ನಾವು ಪಾಲನೆ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಭಗವಂತರು ಏನು ಮಾಡಿದರೆ, ಸ್ವಲ್ಪ ಯಂತ್ರಗಳು ಮನಸ್ಸು ಮುಖಾಂತರ ಸೃಷ್ಟಿ ಆಗೋದು ಆಗಿದೆ. ಅವುಗಳನ್ನು ಬಳಸ್ಕೋಬೇಕು, ಸಮಯ ನಮಗೂ ಹೆಚ್ಚು ಸಿಗತ್ತೆ. ಇದು ಬಳಸ್ಕೊಂಡವಾಗ ಸಮಯ
ನಮಗೆ ವೇಸ್ಟ್ ಆಗ್ತಾ ಇರೋ ಸಮಸ್ಯೆ ಮುಂದೆ ಹಿಂದಿನ ಕಾಲದಲ್ಲಿ ಹೆಚ್ಚು ಸಮಯ ವೇಸ್ಟ್ ಆಗ್ತಾ ಇತ್ತು. ಈ ಚಿಕ್ಕ ಚಿಕ್ಕ ಕೆಲಸಗಳಿಗೂ ತುಂಬ ಸಮಯ ಹಿಡಿತಾ ಇತ್ತು. ಈಗ ಸಮಯ ಅದೆಲ್ಲ ನಮಗೆ ಆ ವೃದ್ಧ ಆಗೋ ಸಮಯ ಈಗ ಏನಾಗಿದೆ, ನಮಗೆ ಸೇವ್ ಆಗಿದೆ. ನಾವು ಆ ಸಮಯವನ್ನು ಸಂಗ್ರಹ ಮಾಡ್ಕೊಂಡಿದ್ವಿ. ಆ ಸಮಯವನ್ನು ಏನು ಮಾಡಬೇಕಂದ್ರೆ ಈ ರೀತಿಯಲ್ಲಿ ಸ್ವಾಧ್ಯಾಯಕ್ಕೆ, ಧ್ಯಾನಕ್ಕೆ ಮತ್ತು ಸೇವಕ್ಕೆ ಇದು ಉಪಯೋಗಿಸ್ಕೋಬೇಕು. ಆದರೆ ಯಾರು ಉಪಯೋಗಿಸ್ತಾ ಇದ್ದಾರೆ ಅಲ್ಲಿ ಏನು ಮಾಡ್ತಾರೆ, ಸಮಯ ಹೆಚ್ಚಿದೆಲ್ಲ ಈ ನಮ್ಮ ಅಂದರೆ ಹೌಸ್ ವೈಫ್ಸ್ ಇವರೆಲ್ಲ ಏನು ಮಾಡ್ತಾರೆ ಅಂದರೆ ಸಮಯ ಅಲ್ಲಿ ಮಿಕ್ಕಿದೆ, ಈ ಸಮಯನ ತಗೊಂಡೋಗಿ ಟಿ ವಿಗೆ ಹಾಕ್ತಾರೆ, ಆ ಟಿ ವಿಯಲ್ಲಿ ಬರೋಂಥ ಪ್ರೋಗ್ರಾಮ್ಗೆ ಅಲ್ಲಿ ಕೊಟ್ಬಿಡ್ತಾರೆ. ಆ್ಯಕ್ಚುಲಿ ಆ ಸಮಯ ಸಿಕ್ಕಿರೋದು ನಿಮಗೆ ಯಂತ್ರಗಳು ಬಂದಿದ್ದಕ್ಕೆ, ಯಂತ್ರಗಳಲ್ಲಿ ಮನೆಯಲ್ಲಿ ಬಂದಿದ್ದಕ್ಕೆ ಸಮಯ ಸಿಕ್ಕಿದೆ. ಆ ಸಮಯನ ಹೇಗೆ ಬಳಸ್ಕೋಬೇಕಂದ್ರೆ ಸ್ವಾಧ್ಯಾಯಕ್ಕೆ ಬಳಸ್ಕೊಳ್ಳಿ, ಧ್ಯಾನಕ್ಕೆ ಬಳಸ್ಕೊಳ್ಳಿ, ಸಜ್ಜನ ಸಂಗತಿ ಬಳಸ್ಕೊಳ್ಳಿ, ಮತ್ತು ಸೇವಕ್ಕೆ ಬಳಸ್ಕೊಳ್ಳಿ. ಈ ನಾಲ್ಕು ಮಾಡ್ಕೊತ ಹೋಗಿ. ಮತ್ತು ಆಹಾರದ ಬಗ್ಗೆ, ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಲೇಜಿ ಅದಕ್ಕೆ ಸಂಬಂಧಿತ ಏನೇನು ಜ್ಞಾನ ಬೇಕೋ ಹೆಚ್ಚು ತಗೊತಾ ಹೋಗಿ, ಅದು ಅಳವಡಿಸ್ಕೊತಾ ಹೋಗಿ. ಅದು ಇಡೀ ಕುಟುಂಬಕ್ಕೆ ಒಳ್ಳೆಯದಾಗತ್ತೆ. ಒಂದು ಯಾರೇ ಮಹಿಳೆಯರು ಅವರು ಚೆನ್ನಾಗಿ ತಿಳ್ಕೊಂಡಿದ್ರೆ ಇಡೀ ಕುಟುಂಬಕ್ಕೆ ಒಳ್ಳೆಯದು. ಈಗ ಪುರುಷರು ಏನು ಮಾಡ್ತಾರೆ, ಆಚೆ ಕಡೆ ಹೋಗ್ತಾರೆ, ಅಲ್ಲಿ ಬಿಜಿ, ಏನೋ ಕೆಲಸಗಳು ಗೊಂದಲಗಳು ಎಲ್ಲ ಇರ್ತದೆ. ಅಲ್ಲಿಂದ ಆಚೆ ಕಡೆ ಅಲ್ಲಿಂದ ಬಂದು ನಿಮಗೆ ಮತ್ತೆ ನಿಮಗೆ ತಿಳಿಸ್ಕೊಡುವಂಥ ಅವಕಾಶ ತುಂಬ ಕಡಿಮೆ ಇರುತ್ತೆ. ಆ ರೀತಿಯಲ್ಲಿ ಪುರುಷರು ಹೆಚ್ಚು ಗಮನ ಕೊಡೋಕ್ಕಾಗಲ್ಲ. ಆದರೆ ಮಹಿಳೆಯರು ಏನಾಗತ್ತಂದರೆ ಅವರು ಇಡೀ ಮನೆಗೇನೆ ಒಂದು ವೈದ್ಯರವರು. ಹೇಗೆ ಅಂದರೆ ಈ ಕಿಚನಲ್ಲಿ ಸಿಗುವಂಥ ಎಲ್ಲ ವಿಷಯಗಳು ಎಲ್ಲ ಅವ್ರಿಗೆ ಅವ್ರ ಕಂಟ್ರೋಲ್ ಇರ್ತದೆ. ಏನೇನು ಪದಾರ್ಥಗಳು ಬಳಸ್ಕೋಬೋದು ಕಿಚನಲ್ಲಿ, ಯಾವ ಪದಾರ್ಥದಿಂದ ಏನು, ಈಗ ಫ್ಲೆಕ್ಸ್ ಸೀಡ್ಸ್ ಅಂತ ಹೇಳ್ತೀವಿ, ಇಷ್ಟುವರೆಗೆ ಅಗಸೆ ಬೀಜಗಳು, ಅದರಿಂದ ಎಷ್ಟು ಪರಿಹಾರಗಳು ನೀವು ಮಾಡಿಕೊಡ್ಬೋದು ಇಡೀ ಮನೆಗೇನೆ, ಅಂದರೆ ಮಕ್ಕಳಿಗಾಗ್ಬೋದು, ಹಸ್ಬೆಂಡ್ಗಾಗ್ಬೋದು, ಎಲ್ಲರಿಗೂ ಉಪಯೋಗ ರೀತಿಯಲ್ಲಿ ನೀವು ತಯಾರು ಮಾಡ್ಬೋದು. ಅದು ನಿಮಗೊಂದಿಗೆ ನಿಮಗೊಬ್ಬರಿಗೆ ಅವಕಾಶ ಇರೋದು, ಎಲ್ಲರಿಗೂ ಅವಕಾಶ ಇಲ್ಲ ಅದು. ಆ ರೀತಿಯಲ್ಲಿ ನಾವು ಸಮಯ ಇರೋ ಸಮಯವನ್ನು ಈ ರೀತಿಯಲ್ಲಿ ನಾವೇ ಮನೆಯಲ್ಲೇ ಇರುವಂಥ ಅಂತರ್ವೈದ್ಯರಾಗಿ ತಯಾರಾಗಬೇಕು. ನಾವು ಈಗಾಗಲೇ ಪ್ರತಿ ಮನುಷ್ಯರಲ್ಲಿ ಅಂತರ್ವೈದ್ಯರು ಇದ್ದಾರೆ, ಅವ್ರು ನೋಡ್ಕೊತಾ ಇರ್ತಾರೆ. ನಾವು ಏನೇ ಅಡೆತಡ ಆಗಿದ್ರು ಆರೋಗ್ಯವನ್ನು ನೋಡ್ಕೊತಾ, ಆದರೆ ಅವ್ರಿಗೆ ಆ ಅಂತರ್ವೈದ್ಯಕ್ಕೆ ನಾವು ಅವಕಾಶ ಮಾಡಿಕೊಡ್ಬೇಕು ಕೆಲಸ ಮಾಡೋಕ್ಕೆ. ನಾವೇನು ಮಾಡ್ತಾ ಇದ್ವಿ, ಅಂತರ್ವೈದ್ಯರು ಕೆಲಸ ಮಾಡೋಕ್ಕೆ ಬಿಡಲ್ಲ. ನಿನ್ನೆ ಮೊನ್ನೆ ನಾನು ಕ್ಲಾಸಲ್ಲಿ ಹೇಳ್ತಾ ಇದ್ದೆ, ನಿಮ್ಮ ಅಂತರ್ವೈದ್ಯರು ಯಾವ ಯಾರಪ್ಪ ಅಂದರೆ ಪ್ರಾಣಶಕ್ತಿ. ನಿಮ್ಮ ಅಂತರ್ವೈದ್ಯರು ಪ್ರಾಣಶಕ್ತಿ, ಅದೇ ರೋಗ ನಿರೋಧ ಶಕ್ತಿ ಅಂತ ಕರಿತೀವಿ ಇನ್ನೊಂದು ರೀತಿಯಲ್ಲಿ. ಈ ಮಾಡರ್ನ್ ಲ್ಯಾಂಗ್ವೇಜಲ್ಲಿ ಈ ನವೀನ ಈ ಅಲೋಪತಿ ವೈದ್ಯ ಈ ವೈದ್ಯಕೀಯದಲ್ಲಿ ಅದನ್ನು ಹೋಮಿಯೋ ಸ್ಟ್ಯಾಟಿಸಿಸ್ ಅಂತ ಕರೀತಾರೆ. ಹೋಮಿಯೋ ಸ್ಟ್ಯಾಟಿಟಿಸ್ ಸ್ಟ್ಯಾಟಿಸಿಸ್ ಅಂತ ಕರೀತಾರೆ, ಹೋಮಿಯೋ ಸ್ಟ್ಯಾಟಿಸಿಸ್ ಅದೊಂದು ಪದ ಇದೆ, ಬೇಕಂದರೆ ಗೂಗಲಲ್ಲಿ ಸರ್ಚ್ ಮಾಡ್ಕೊಳ್ಳಿ. ಅದೇನಂತಂದರೆ ನಿಮ್ಮ ದೇಹನೇ ನೀವು ರಿಪೇರ್ ಮಾಡ್ ನಿಮ್ಮ ದೇಹ ನೀವು ರಿಪೇರ್ ಮಾಡ್ಕೊತ ಹೋಗ್ತದೆ. ಸೆಲ್ಫ್ ಹೀಲಿಂಗ್ ಅಂತ ಹೇಳ್ತದೆ, ಸೆಲ್ಫ್ ಹೀಲಿಂಗ್ ಅಂತ ಹೇಳ್ತೀವಿ, ಈ ಪ್ರಾಣಶಕ್ತಿ ಅಂತ ಹೇಳ್ತೀವಿ ಅಲ್ವಾ, ಪ್ರಾಣಮಯ ಕೋಶ ಅಂತ ಹೇಳ್ತೀವಿ, ಇವೆಲ್ಲ ಒಂದೇ ಪದಗಳು. ಇನ್ನು ಹೇಳ್ಬೇಕಂದ್ರೆ ಲೈಫ್ ಫೋರ್ಸ್ ಅಂತ ಹೇಳ್ತೀವಿ, ಜೀವ ಶಕ್ತಿ ಅಂತ ಕರಿತೀವಿ. ಇನ್ನು ಹೇಳ್ಬೇಕಂದ್ರೆ ವೈಟಲ್ ಎನರ್ಜಿ ಅಂತ ಕರಿತೀವಿ. ಇವೆಲ್ಲ ಪದಗಳು ಸಿನೋನಿಮಸ್, ಅಂದರೆ ಒಂದಕ್ಕೂ ಇನ್ನೊಂದು ಸೇಮ್, ಎಲ್ಲ ಪದಗಳು ಒಂದೇ ಅಲ್ವಾ. ಸೊ ಈ ರೀತಿಯಲ್ಲಿ ಸ್ನೇಹಿತರೆ, ನಮ್ಮ ಅಂತರದಲ್ಲಿರುವಂಥ ವೈದ್ಯರನ್ನು ಕೆಲಸ ಮಾಡಿಸ್ಬೇಕಂದ್ರೆ ನಾವು ತಿನ್ನೋ ಆಹಾರ ಗಮನ ಕೊಟ್ಟು ಸ್ವಲ್ಪ ಗಮನ ಅದ್ರ ಮೇಲೆ ಹೆಚ್ಚು ಎಚ್ಚರಿಕೆ ಇಟ್ಕೊಂಡು ಮಾಡಿದರೆ, ಸೇವನೆ ಮಾಡಿದರೆ ಖಂಡಿತ ನಾವು ತಿನ್ನೋ ಸ್ವಲ್ಪ ತಿಂದ್ರೂ ನಮ್ಮಲ್ಲಿರುವಂಥ ಅಂತರವೈದ್ಯರೇ ಎಲ್ಲ ಕೆಲಸಗಳು ಮಾಡ್ತಾರೆ, ಎಲ್ಲ ಅನಾರೋಗ್ಯವನ್ನು ಅವರೇ ಸರಿಪಡಿಸ್ಕೊತಾರೆ, ಯಾರು ಬೇಕಾಗಿಲ್ಲ, ಅರ್ಥ ಮಾಡ್ಕೊಳ್ಳಿ. ಆ ರೀತಿಯಲ್ಲಿ ಈ ಮತ್ತು ಈ ಪ್ರಾಣಶಕ್ತಿ ಹೆಚ್ಚು ಮಾಡ್ಕೊಳೋಕ್ಕೆ ಸ್ವಲ್ಪ ನೀವು ಪಾಲನೆ ಮಾಡಬೇಕು. ಒಂದೇನು ನಾರ್ಮಲ್ ಬಾಹ್ಯ ಪ್ರಪಂಚದಲ್ಲಿ ವ್ಯಾಯಾಮ ಮಾಡಿ, ಚೆನ್ನಾಗಿ ವಾಕಿಂಗ್ ಮಾಡಿ, ಮತ್ತು ಪ್ರಾಣಾಯಾಮ ಮಾಡಿ, ಓಕೆ, ಇವೆಲ್ಲ ಮಾಡ್ಕೊಳ್ಳಿ. ಆಮೇಲೆ ಇದಕ್ಕಿಂತ ಹೆಚ್ಚಾಗಿ ಇದೆಲ್ಲ ಆದಮೇಲೆ ಮಾಡಬೇಕಾಗಿರುವಂಥದ್ದು ಧ್ಯಾನ. ಧ್ಯಾನದಲ್ಲಿ ಸಿಗುವಂಥ ಪ್ರಾಣಶಕ್ತಿ ನೆಲೆ ಸಿಗಲ್ಲ ಈ ಪ್ರಪಂಚದಲ್ಲಿ, ಈ ಭೂಮಿ ಮೇಲೆ, ಈ ವಿಶ್ವದಲ್ಲಿ ಅಂತ ಹೇಳ್ಬೋದು. ಅಷ್ಟು ಪ್ರಾಣಶಕ್ತಿ ನಿಮ್ಮ ಮೂಲಕ ತುಂಬಿಸ್ತದೆ. ಆ ಪ್ರಾಣಶಕ್ತಿ ಸಾಕು, ನಾವು ಆ ಪ್ರಾಣಶಕ್ತಿಯನ್ನು ಬಿಟ್ಟರೆ ಸರಿಯಾದ ರೀತಿಯಲ್ಲಿ ನಂಬ್ಕೊಂಡಿದ್ರೆ, ಟ್ರಸ್ಟ್ ಮಾಡಿದರೆ ಎಲ್ಲ ಪರಿಹಾರ ಮಾಡುತ್ತೆ. ಅದು ಆದರೆ ಸ್ವಲ್ಪ ಸಮಯ ಇಡ್ಬೋದು, ಯಾಕಂದರೆ ಮನಸ್ಸಲ್ಲಿ ಗೊಂದಲ ಇದ್ದರೆ ಆ ಪ್ರಾಣಶಕ್ತಿ ಎಂಟರ್ ಆಗಲ್ಲ, ಇಲ್ಲಿಂದ ಎಂಟರ್ ಆಗತ್ತೆ. ಈ ನಮ್ಮ ಬ್ರಹ್ಮರಂಧ್ರದಿಂದ ಸಹಸ್ರ ಚಕ್ರದಿಂದ ಎಂಟರ್ ಆಗೋದು ಪ್ರಾಣಶಕ್ತಿ. ಅದೇ ಅದು ಪ್ರಾಣಶಕ್ತಿ ಅಂತ ನಾವು ಕರೆಯಲ್ಲ, ವಿಶ್ವಶಕ್ತಿ ಅಂತ ಕರಿತೀವಿ, ಕಾಸ್ಮಿಕ್ ಎನರ್ಜಿ. ಆ ಕಾಸ್ಮಿಕ್ ಎನರ್ಜಿ ಒಳಗಡೆ ಬಂದಮೇಲೆ ಪ್ರಾಣಶಕ್ತಿಯಾಗಿ ಪರಿವರ್ತನೆಗೊಳಿಸ್ಕೊತದೆ. ಈ ವಿಶ್ವಶಕ್ತಿ ಅನ್ನೋದು ನಮ್ಮ ಒಳಗಡೆ ಬರೋಕ್ಕೆ ನಾವು ಬಿಡಬೇಕಲ್ಲ. ಎಲ್ಲಿ ಯಾಕೆ ಬಿಡ್ತಾ ಇಲ್ಲ, ಯಾವಾಗಲೂ ಯೋಚನೆಗಳು ಹಾಕಿ 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 ಈ ಒಳಗಡೆ ಮೈಂಡ್ ಎಲ್ಲ ತುಂಬೋಗ್ತದೆ. ಒಂಥರ ಟರ್ಬುಲೆಂಟ್ ಮೈಂಡ್ ಅಂತ ಕರಿತೀವಿ ನಾವು, ಟರ್ಬುಲೆಂಟ್ ಮೈಂಡ್. ಆಯಿತಾ, ಆ ಟರ್ಬುಲೆಂಟ್ ಮೈಂಡಲ್ಲಿ ಸೊ ಆ ಯೋಚನೆಗಳು ಹೆಚ್ಚಾಗಿರುವಾಗ ಈ ವಿಶ್ವಶಕ್ತಿ ಒಳಗಡೆ ಪ್ರವೇಶ ಮಾಡೋದೇ ಇಲ್ಲ. ಅದಕ್ಕೆ ನೋಡಿ ಎಷ್ಟು ಜನ ನಿದ್ದೆ ಮಾಡಿದ್ರು ಚೆನ್ನಾಗಿ ಅವರಿಗೆ ಶಕ್ತಿ ಬರಲ್ಲ, ನಿದ್ದೆ ಎದ್ದಿದ ಮೇಲೆ ಶಕ್ತಿ ಇಲ್ಲ ಅವ್ರಿಗೆ. ಯಾಕಂದರೆ ಇಡೀ ನೈಟು ಅವ್ರು ತಿಂದಿರೋ ಆಹಾರ ಜೀರ್ಣ ಆಗ್ತಾ ಇದೆ, ಒಂದು. ಎರಡನೇದು ಹೆಚ್ಚು ಕನಸುಗಳು, ಅಲ್ಲಿಂದ ಏನಾಗುತ್ತದೆ ಆ ಕನಸುಗಳಿಂದ ಅವ್ರಿಗೆ ನೈಟು ಆಗಬೇಕಾಗಿರುವಂಥ ಪ್ರಕ್ರಿಯೆ ಏನಿದೆಯೋ, ರಿಚಾರ್ಜ್ ಆಫ್ ದ ಬಾಡಿ, ರಿಚಾರ್ಜ್ ಆಫ್ ದಿ ಇನ್ನರ್ ಬ್ಯಾಟ್ರಿ,
ಇನ್ನರ್ ಬ್ಯಾಟ್ರಿ ಅಂತ ಕರಿತೀವಿ, ಇನ್ನೊಂದು ಪದ ಇದಕ್ಕೆ ಯಾವುದಕ್ಕೆ, ಪ್ರಾಣಶಕ್ತಿಗೆ. ಪ್ರಾಣಶಕ್ತಿಗೆ ಇನ್ನರ್ ಬ್ಯಾಟ್ರಿ, ಅಂತರ ಬ್ಯಾಟ್ರಿ ಅಂತ ಹೇಳ್ತೀವಿ ನಾವು. ಅದನ್ನು ಒಂದೇ ಎಲ್ಲ, ಇದೆಲ್ಲ ಒಂದೇ ಸ್ನೇಹಿತರೆ. ಇವೆಲ್ಲ ಅರ್ಥ ಮಾಡ್ಕೊಂಡ್ರೆ ಅದ್ಭುತ ಆರೋಗ್ಯ, ಆನಂದ ಆನಂದ ಜೀವನ ನಮ್ಮ ಸ್ವಂತವಾಗತ್ತೆ. ರೈಟ್. ಮಾ ಮೇಡಮ್, ನಮಸ್ಕಾರ ಗುರುಗಳೇ, ನಮಸ್ಕಾರ, ಮಾತಾಡಿ. 2 ನಿಮಿಷ ಮಾತಾಡಕ್ಕೆ ಅವಕಾಶ? ಏನಿಲ್ಲ, ಇವತ್ತು ತಾವೆಲ್ಲ ಹೇಳಿದ್ದು ಅದ್ಭುತವಾಗಿತ್ತು. ಆಮೇಲೆ ನನಗೆ ಸುವಚನ ಲೋಕ ಕೋಶ ಮುದ್ರೆ ಅಂತ ಹೇಳಿದ್ರಲ್ಲ, ಅದನ್ನು ಕೂಡ ಒಂದ್ ಸ್ವಲ್ಪ ಇನ್ನೊಂದ್ಸಲ ತೋರಿಸ್ಕೊಡ್ಬೇಕು. ಅನಂತರ ಇವತ್ತು ಲಕ್ಷ್ಮೀಕಾಂತಮ್ಮ ಮೇಡಮ್ ಏನು ಹೇಳಿದ್ರಲ್ಲ, ಅದೆಲ್ಲವೂ ಸತ್ಯ ನಿಜ. ಅವೆಲ್ಲವನ್ನು ಪ್ರತಿಯೊಬ್ರು ಕೂಡ ತಮ್ಮ ತಮ್ಮ ಜೀವನದಲ್ಲಿ ಮಾಡ್ತಾ ಇದ್ದಾರೆ. ಕೆಲವರಿಗೆ ಗೊತ್ತಿದೆಯೋ, ಕೆಲವರಿಗೆ ಗೊತ್ತಿಲ್ಲೋ, ಗೊತ್ತಿಲ್ಲ. ಆದ್ರೆ ಇದನ್ನ ಈಗ ನಾವು ಅಕ್ಷಯ ಬೀಜನ ಸ್ವಲ್ಪ ಫ್ರೈ ಮಾಡಿ ಅದನ್ನ ಅಗಸೆ, ಆಮೇಲೆ ಅದ್ರ ಜೊತೆಗೆ 10 ಗ್ರಾಮ್ ಕುಂಬಳ ಬೀಜ, ಆಮೇಲೆ 200 ಗ್ರಾಮ್ ಜೇನುತುಪ್ಪ, 5 ಗ್ರಾಮ್ ದ್ರಾಕ್ಷಿ, ಇವೆಲ್ಲವನ್ನ ಏನ್ ಮಾಡೋದು ಅಂದ್ರೆ ಸ್ವಲ್ಪ ಅಗಸೆ ಬೀಜ ಮಾತ್ರ ಸ್ವಲ್ಪ ಫ್ರೈ ಮಾಡ್ಬೇಕು. ಉಳ್ಕಿದ್ದೆಲ್ಲವನ್ನ ಅಗಸೆ ಬೀಜ ಸಪ್ರೇಟ್ ಆಗಿ ಮಿಕ್ಸಿಯಲ್ಲಿ ಮಾಡ್ಕೊಂಡು ಉಳ್ಕಿದ್ದೆಲ್ಲವನ್ನ ಇವನ್ನ ಮಿಕ್ಸ್ ಮಾಡಿ ಆನಂತರ ಜೇನು ತುಪ್ಪದಲ್ಲಿ ಇವೆಲ್ಲ ಮಿಕ್ಸ್ ಮಾಡಿದನ್ನ ಕೂಡಿಸ್ಬೇಕು. ಇದನ್ನ ಎದಕ್ಕಂದ್ರೆ ಮಂಡಿ ನೋವು ಬರುತ್ತಲ್ಲ, ಆ ಮಂಡಿ ನೋವು, ಇದು ಡಾಕ್ಟರ್ ಹೇಳಿದ್ದು, ಆಯುರ್ವೇದಿಕ್ ಡಾಕ್ಟರು. ಇದನ್ನ ಮಂಡಿ ನೋವು ಬಂದಾಗ ಇದನ್ನ ಅದನ್ನ ಏನ್ ಮಾಡೋದಂದ್ರೆ ಡೈಲಿ ಆಗಿ ನಾವು ಉಗುರು ಬಿಸಿ ನೀರು 21 ದಿನ ಇದು ತಗೊಳ್ಬೇಕು ಮಂಡಿ ನೋವಿಗೆ. ಇದನ್ನ ನಾನು ಮಾಡಿ ನೋಡಿದ್ದೀನಿ. ಆಮೇಲೆ ಇನ್ನು ಇದನ್ನ ಚಟ್ನಿ ಕೂಡ ಮಾಡ್ತೀವಿ, ಅಗಸೆ ಬೀಜ ಚಟ್ನಿ. ಇದರಲ್ಲಿ ಕಡಲೆ ಬೀಜ, ಪುಟಾಣಿ, ಜೀರಿಗೆ, ಮೆಂತೆ ಎಲ್ಲವನ್ನ ಸ್ವಲ್ಪ ಫ್ರೈ ಮಾಡಿ ಇದನ್ನ ಉಪ್ಪು ಖಾರ ಬೇಕಾದ್ರೆ ಬೆಳ್ಳುಳ್ಳಿ ಹಾಕೊಳ್ಬಹುದು, ಬೇಡಾದ್ರೆ ಇಲ್ಲ. ಇದನ್ನ ಚಟ್ನಿ ಕೂಡ ಮಾಡ್ಬೋದು. ಇದನ್ನು ಚಪಾತಿ ಜೊತೆಗೆ, ರೊಟ್ಟಿ ಜೊತೆಗೆ ಮತ್ತು ಅನ್ನದ ಜೊತೆ ಕೂಡ ಇದನ್ನ ನಾವು ಉಪಯೋಗ ಮಾಡ್ಬೋದು. ಆಮೇಲೆ ಉಂಡೆ ಅಂತ ಹೇಳಿದ್ರಲ್ಲ, ಈ ಉಂಡೆ ಎಳ್ಳುಂಡೆ ಯಾವ ರೀತಿಯಿಂದ ನಾವು ಬೆಲ್ಲ ಅದನ್ನೆಲ್ಲ ಮಿಕ್ಸ್ ಮಾಡಿ ಅದರಲ್ಲಿ ಒಂದ್ ಸ್ವಲ್ಪ ತುಪ್ಪ ಹಾಕಿ ಬೆಲ್ಲ ಹಾಕೊಂಡು ಕೊಬ್ಬರಿ ಹಾಕೊಂಡು ಗೋಡಂಬಿ ಬೇಡ ದ್ರಾಕ್ಷಿ ಇದೆಲ್ಲ ಹಾಕೊಂಡು ನಾವು ಉಂಡೆ ಮಾಡಿ ಮಕ್ಳಿಗೆ ಸಹಿತ ಕೊಡಬಹುದು. ಇದರಿಂದ ಬುದ್ಧಿ ವೃದ್ಧಿ ಆಗತ್ತೆ. ಆಮೇಲೆ ಇನ್ನೊಂದೇನಂದ್ರೆ, ಈಗ ಬಾಣಂತಿಯರಿಗೆ ಕೂಡ ಇದು ಸರ್ವಸಾಮಾನ್ಯವಾಗಿ ಕೊಡೋದ್ರಿಂದ ಈ ಹಾಲು ಮಕ್ಕಳಿಗೆ ಕುಡಿಲಿಕ್ಕೆ ಕೊಡುವಂತ ಹಾಲು ಸ್ತನ ಅದು ಬರುತ್ತೆ ಅಂತ ಕೂಡ ಅದನ್ನ ಹೇಳ್ತಾರೆ. ಆಮೇಲೆ ಇನ್ನೊಂದು ಏನ್ ಮಾಡ್ತೀವಿ ಅಂದ್ರೆ, ನಾವು ಇದನ್ನ ಮಂಗನ ಬಾವು ಅಂತ ಬರುತ್ತೆ, ಗಂಟ್ಲೆಲ್ಲ ಇಲ್ಲಿ ಬಾವು ಬಂದಿರತ್ತ, ಆ ಗಂಟ್ಲು ಬಾವು ಬಂದಾಗ ಏನ್ ಮಾಡ್ತಾರಂದ್ರೆ, ಈ ಅಗಸಿ ಬೀಜವನ್ನ ಮಿಕ್ಸಿಯಲ್ಲಿ ಸಣ್ಣಾಗಿ ಅರಿತಾರೆ, ಅರ್ದು ಅದಕ್ಕೆ ಸ್ವಲ್ಪ ಇದು ಎಗ್ ಇರತ್ತಲ್ಲ, ಎಗ್ ನಲ್ಲಿರುವಂತಹ ವೈಟಿಶ್, ಸಾರಿ, ಎಗ್ ನಲ್ಲಿರುವಂತಹ ಯೆಲೋ ಏನಿರುತ್ತಲ್ಲ ಅದನ್ನ ಮಿಕ್ಸ್ ಮಾಡಿ ಇದು ಈ ಗಂಟ್ಲಿಗೆಲ್ಲ ಅದನ್ನ ಲೇಪನೆ ಮಾಡ್ತಾರೆ. ಇಲ್ಲೇ ಪೂರ್ತಿಯಾಗಿ ಅದನ್ನ ಲೇಪನೆ ಕನಿಷ್ಠ ಅದನ್ನ 3-4 ಸಲ ಲೇಪನೆ ಮಾಡ್ತಾರೆ. ಲೇಪನೆ ಮಾಡಿದ್ರೆ ಆ ಗಂಟ್ಲ ಮಂಗನ ಬಾವು ಅಂತ ಕರೀತಾರೆ ಅದಕ್ಕೆ. ಈ ಕಡೆ ನಮ್ ಕಡೆ ಎಲ್ಲ ಗಂಟ್ಲು ಅಂತ ಹೇಳ್ತಾರೆ, ಅದು ಕೂಡ ಕಡಿಮೆ ಆಗತ್ತೆ. ಆಮೇಲೆ ಇನ್ನೊಂದ್ ಏನ್ ಮಾಡ್ತಾರೆ ಅಂದ್ರೆ, ಈಗ ತಕ್ಷಣ ಪ್ಯಾರಲಿಸಿಸ್ ಆಗಿರುತ್ತಲ್ಲ, ಪ್ಯಾರಲಿಸ್ ಆದಾಗ ಕೂಡ ಇದರ ಲೇಪನ ಕೂಡ ಯಾವ ಭಾಗಕ್ಕೆ ಪ್ಯಾರಲಿಸಿಸ್ ಆಗಿದೆ ಇಲ್ಲ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಇದನ್ನ ಹಾಲಿನಲ್ಲಿ ಮಿಕ್ಸ್ ಮಾಡಿ ಅದನ್ನ ಚೆನ್ನಾಗಿ ಯಾವ ಭಾಗಕ್ಕೆ ಪ್ಯಾರಲಿಸಿಸ್ ಆಗಿದೆಯಲ್ಲ ಅಲ್ಲಿ ಆ ಭಾಗಕ್ಕೆ ಈ ಅಗಸೆ ಬೀಜ ಪೌಡರ್ದ ಹಾಲು ಮತ್ತು ಪೌಡರ್ ಮಿಕ್ಸ್ ಮಾಡಿ ಅದನ್ನ ಲೇಪನ ಮಾಡ್ತಾರೆ. ಆಮೇಲೆ ಇನ್ನೊಂದು ಏನಂದ್ರೆ, ಈ ಅಗಸೆ ಬೀಜ ಯಾವಾಗೂ ಸಿಗತ್ತೆ, ಅಗಸೆ ಎಲೆ ಕೂಡ ಸಿಗತ್ತೆ, ಆದ್ರೆ ಹೂ ಸಿಗೋದು ಮಾತ್ರ ಸ್ವಲ್ಪ ಕಷ್ಟ. ಯಾಕಂದ್ರೆ ಈ ಎಲೆ ಏನ್ ಮಾಡ್ತಾರಂದ್ರೆ, ಈ ನಮ್ಗೆ ಎದೆ ನೋವು ಬಂದಾಗ ಅಥವಾ ಇಲ್ಲಿ ಮುಂಗೈ ನೋವು ಬಂದಾಗ, ಮಂಡಿ ನೋವು ಬಂದಾಗ ಇದನ್ನ ಸ್ವಲ್ಪ ಈ ಹಂಚಿನ ಮೇಲೆ, ಚಪಾತಿ ಮಾಡ್ತೀವಿ ರೊಟ್ಟಿ ಮಾಡ್ತೀವಲ್ಲ ಅಂತ ಹಂಚಿನ ಮೇಲೆ ಸ್ವಲ್ಪ, ಅದಕ್ಕೆ ಹೌದೋ ಅಲ್ಲ ಅಂತ ಸ್ವಲ್ಪ ಎಣ್ಣೆ ಸವರ್ತಾರೆ. ಎಣ್ಣೆ ಸವರಿ ಯಾವ ಭಾಗಕ್ಕೆ ಊತ ಬಂದಿದೆ, ಎಲ್ಲಿ ನೋವಾಗ್ತಿದೆ ಅಲ್ಲಿ ಸ್ವಲ್ಪ ಅದನ್ನ ಬಿಸಿ ಮಾಡ್ಲಿಕ್ಕೆ ಕೂಡ ಈ ಎಲೆಯನ್ನ ಉಪಯೋಗ ಮಾಡ್ತಾರೆ. ಆಮೇಲೆ ಈಗಾಗಲೇ ಲಕ್ಷ್ಮೀ ಮೇಡಮ್ ಅವ್ರು ಹೇಳಿದ್ರು, ಶ್ರಾದ್ದ ಮತ್ತು ಪಕ್ಷಗಳಲ್ಲಿ ಇದನ್ನ ಬೇಳೆ ಸಾರಿನಲ್ಲಿ ಕೂಡ ಮಾಡ್ತಾರೆ. ಅದನ್ನ ಬೇಳೆ ಸಾರಿನಲ್ಲಿ ಹಾಕಿ ಅದನ್ನ ಅವರಿಗೆ ತರ್ಪಣವನ್ನು ಕೊಡುವಂತಹ ಪದ್ಧತಿ ಕೂಡ ಇದೆ ಅಂತ ಹೇಳ್ತಾರೆ. ಆಮೇಲೆ ಇನ್ನೇನಂದ್ರೆ, ಇಷ್ಟೆಲ್ಲ ಮಾಡೋದ್ರಿಂದ ಇದೇನು ಕೆಟ್ಟದ್ದಲ್ಲ, ಇದು ಬಹಳಷ್ಟು ಒಳ್ಳೇದ.
ಈ ಚಟ್ನಿ ಅಂತೂ ಸದಾ ಇರತ್ತೆ, ಯಾವಾಗ್ಲೂ ಕೂಡ ನಾವಂತೂ ಸದಾ ಮಾಡ್ತೀವಿ. ಒಟ್ಟ ತಿಂಗಳಿನಲ್ಲಿ ಇದನ್ನ 2-3 ಸಲ ಈ ಚಟ್ನಿ ಇರತ್ತೆ. ಇದನ್ನ ಸ್ವಲ್ಪ ಬಾಣಂತಿಯರಿಗೆ ಕೊಡೋದು ಉತ್ತಮ. ಆಮೇಲೆ ಇನ್ನೊಂದೇನಂದ್ರೆ, ಈ ಡಯಾಬಿಟಿಸ್ ಏನ್ ಬಂದಿರುತ್ತಲ್ಲ, ಡಯಾಬಿಟಿಸ್ ಬಂದವರಿಗೆ ಇದನ್ನ ಸ್ವಲ್ಪ ಹೌದೋ ಅಲ್ಲೋ ಅಂತ ಸ್ವಲ್ಪ ಫ್ರೈ ಮಾಡೋದು, ಮಿಕ್ಸಿಯಲ್ಲಿ ಹಾಕಿ ಅದನ್ನ ನೀರಿನಲ್ಲಿ ಆದರೂ ಮಿಕ್ಸ್ ಮಾಡ್ಬೋದು, ಇಲ್ಲಾಂದ್ರೆ ಹಾಲಿನಲ್ಲಾದ್ರೂ ಮಿಕ್ಸ್ ಮಾಡ್ಬೋದು. ತಿಳಿಯಾಗಿರ್ಬೇಕು, ಅತಿ ಗಟ್ಟಿಯಾಗಿಲ್ಲ. ನಾವು ಹೀಗೆ ಪಾನಕ ಹೇಗೆ ಕುಡಿತೀವಲ್ಲ, ಜ್ಯೂಸ್ ಕುಡಿತೀವಲ್ಲ, ಆ ರೀತಿಯಿಂದ ಡೇಲಿ ವಾರದಲ್ಲಿ ಏನಿಲ್ಲ ಅಂದ್ರೆ 1-4 ಸಲ ಇದನ್ನ ತಗೊಳ್ಬಹುದು ಅಂತ ಡಾಕ್ಟರ್ ಸಜೆಸ್ಟ್ ಮಾಡಿದ್ರು. ಇಷ್ಟ ಹೇಳಲಿಕ್ಕೆ ನಾನು ಪ್ರಯತ್ನ ಮಾಡಿದ್ದೀನಿ ಗುರುಗಳೇ. ಆಮೇಲೆ ಇದನ್ನ ನನಗೆ ನೀವು ತಾವು ಇವತ್ತು ಮುದ್ರೆ ಹೇಳಿದ್ರಲ್ಲ, ಅದು ನನಗೆ ಸರಿಯಾಗಿ ಅದು ಗೊತ್ತಾಗ್ಲಿಲ್ಲ. ಸುವೇಚನ ಕೋಶ ಮುದ್ರೆ ಅಂತ ಹೇಳಿದ್ರೆ ಅದು ನನಗೆ ಸ್ವಲ್ಪ ಅರ್ಥ ಆಗ್ಲಿಲ್ಲ. ಯಾವ ರೀತಿ ಮಾಡ್ಬೇಕು ಅನ್ನೋದು ತೋರಿಸ್ತೀರಾ? ತೋರಿಸಿ ತೋರಿಸಿ. ನೋಡಿ ನೋಡಿ, ಈಗ ಈ ತೋರ್ಬೆರಳನ್ನು ಈ ಬುಡದಲ್ಲಿ ಟಚ್ ಮಾಡ್ಬೇಕು. ಈ ಕಿರುಬೆರಳನ್ನು ಬುಡದಲ್ಲಿ ಟಚ್ ಮಾಡಿ. ಕಿರಿಬೆರಳು ಈ ಹೆಬ್ಬೆರಳು ಬುಡಮೇದಲ್ಲಿ ಟಚ್ ಮಾಡ್ಬೇಕು. ಹೌದು. ಆಮೇಲೆ ಈ ಉಂಗರ ಬೆರಳನ್ನು ಈ ತೋರ್ ಬೆರಳು ಇದೆಲ್ಲ, ಈ ಸಾರಿ ಹೆಬ್ಬೆರಳು ಹೆಬ್ಬೆರಳು ಮಧ್ಯದಲ್ಲಿ ಟಚ್ ಮಾಡ್ಬೇಕು. ಮಧ್ಯದಲ್ಲಿ, ಹಾ ಮಧ್ಯದಲ್ಲಿ ಟಚ್ ಮಾಡಿ. ಆಮೇಲೆ ಮಧ್ಯ ಬೆರಳು ಈ ತೋರ್ ಬೆ ಈ ಹೆಬ್ಬೆರಳದು ಕೊನೆ ಕೊನೆ ಟಚ್ ಆಗ್ಬೇಕು. ಓಹೋ, ಈ ರೀತಿಯಿಂದ ಈ ತೋರ್ ಬೆರಳು ಸ್ಟ್ರೈಟ್, ತೋರ್ ಬೆರಳು ಮಾತ್ರ ಸ್ಟ್ರೇಟ್ ಆಗಿರುತ್ತೆ. ಸ್ವಲ್ಪ ಮಾಡೋದ್ರಲ್ಲಿ ಕಷ್ಟ ಇರುತ್ತೆ, ನಿಧಾನವಾಗಿ ಮಾಡ್ಬೇಕಿದ್ರೆ ಮುದ್ರೆ. ಎಳಿಯುತ್ತೆ ಜಗ್ಗತ್ತೆ, ಅದನ್ನು ಬರಳೆಲ್ಲ ನೋವು ಬಂದಂಗಾಗುತ್ತೆ. ಹೌದು. ಓಕೆ, ಕರೆಕ್ಟ್. ಈ ರೀತಿಯಲ್ಲಿ ಎರಡು ಕೈಯಲ್ಲಿ ಮಾಡ್ಕೊಂಡು ತೊಡೆ ಮೇಲೆ ಇಟ್ಕೊಂಡು ಪ್ರಾಕ್ಟೀಸ್ ಮಾಡಿ. ಹಾ, ಎಷ್ಟು ನಿಮಿಷ? 20 ನಿಮಿಷ ಕನಿಷ್ಠ ಪಕ್ಷ, 30 ನಿಮಿಷ ಮಾಡ್ಕೋಬೇಕು. ಅಂದ್ರೆ ಬೆಳಿಗ್ಗೆ ಸಾಯಂಕಾಲ ಎರಡೂ ಟೈಮ್ ಹಾಂ, ಮಾಡೋದು. ಎಸ್, 2 ಟೈಮ್ಸ್ 3 ಟೈಮ್ಸ್ ಮಾಡ್ಕೋಬೇಕು. ಇದಾದ್ಮೇಲೆ ಒಂದು ಪ್ರಾಣಮುದ್ರೆ ಮಾಡಿ, 5 ನಿಮಿಷ 10 ನಿಮಿಷ ಪ್ರಾಣಮುದ್ರೆ ಮಾಡಿ. ಮಾಡಲೇಬೇಕಲ್ಲ ಕಂಟಿನ್ಯೂಸ್. ಅದ್ರಲ್ಲಿ ಯಾವುದೇ ಒಂದು ಮುದ್ರೆ ಮಾಡಿದ್ರೆ ಪ್ರಾಣಿ ಮುದ್ರೆ 5 ನಿಮಿಷ ಅಥವಾ 10 ನಿಮಿಷ ಮಾಡಲೇಬೇಕು, ಕಡ್ಡಾಯವಾಗಿ. ಹೌದು, ಧನ್ಯವಾದ ಗುರುಗಳೇ. ರೈಟ್. ನಮಸ್ಕಾರ ಗುರುಜಿ, ನಮ್ದೊಂದು ಡೌಟ್ ಇತ್ತು ಗುರುಜಿ. ಹೇಳಿ ಗುರುಜಿ, ಇದು ನೀವು ಇದು ಹೇಳಿದ್ರಲ್ಲ ಸರ್ ಗುರುಜಿ, ಯಾವ್ದು ಬಾಡಿ ಹೀಟ್ ಆದ್ರೆ ಅದಕ್ಕೊಂದು ಇದು ಯಾವ್ದು ರೆಮಿಡೀಸ್ ಮಾಡ್ಕೊಳ್ಳೋದಕ್ಕೆ, ಅದಕ್ಕೆ ಆಮ್ಲ ಪೌಡರ್ 25 ಗ್ರಾಮ್, 200 ml ವಾಟರ್, ಅದನ್ನ ನೀಟಾಗಿ ಬಾಯ್ಲ್ ಮಾಡಿ 50 ml ಬರ್ತನಕ ಬಾಯ್ಲ್ ಮಾಡ್ಬೇಕು. ಅದಾದ್ಮೇಲೆ ಅದು ವಾರ್ಮ್ ಆದ್ಮೇಲೆ ಅದಕ್ಕೆ ಒಂದು 5 ಗ್ರಾಮ್ನಷ್ಟು ಬೆಲ್ಲ ಮಿಕ್ಸ್ ಮಾಡ್ಬೇಕು. ವಾರ್ಮ್ ಏನಿಲ್ಲ, ಅದು ಈವನ್ ಕೂಲ್ ಆದ್ರೂ ಪರವಾಗಿಲ್ಲ, ತೊಂದರೆ ಇಲ್ಲ. ಈ ಈ ಡ್ರಿಂಕ್ ಮಾತ್ರ, ಮಿಕ್ಕಿದ್ದು ಕಷಾಯ, ಎಲ್ಲಾ ಕಷಾಯಗಳು ಸ್ವಲ್ಪ ವಾರ್ಮ್ ಅಲ್ಲೇ ಕೂಡಕ್ಕೆ ಹೇಳ್ತೀವಿ, ಅಂದ್ರೆ ಊರ್ಬೆಚ್ಚವಾಗಿ ಕೊಡಕ್ಕೆ ಹೇಳ್ತೀವಿ. ಇದು ಮಾತ್ರ ತುಂಬಾ ಕೂಲ್ ಆಗಿದ್ರೆ ತಗೋಬಹುದು ನೀವು. ಓಕೆ ಓಕೆ. ಅಂದ್ರೆ ಅವಾಗ ಬೆಲ್ಲ ಅವಾಗ ಮಿಕ್ಸ್ ಮಾಡ್ಬೇಕು ಅಥವಾ ಬಿಸಿ ಅವಾಗ ಇರೋ? ಮಿಕ್ಸ್ ಅವಾಗ ಮಿಕ್ಸ್ ಮಾಡಬೇಕು. ಕರೆಕ್ಟ್. ಓಕೆ ಓಕೆ ಓಕೆ. ಥ್ಯಾಂಕ್ ಯು ಗುರುಜಿ. ಗುರುಜಿ, ಇದನ್ನ ಮಾಡ್ಕೊಂಡು ಅಂದ್ರೆ ದಿನಪೂರ್ತಿ ಒಂದ್ ದಿನಕ್ಕೆ ಆಗೋಷ್ಟು ಆಗೋ ಕುಡಿತಾ ಇರ್ಬೇಕಾ ಹೇಗೆ? ದಿನ ಪೂರ್ತಿ ಆಗೋವರೆಗೂ ಇಟ್ಕೊಂಡು ಆ ದಿನದ ಕುಡಿಬೇಕಾಗತ್ತೆ. ನೆಕ್ಸ್ಟ್ ಮತ್ತೆ ಮರನೇ ದಿನ ಕುಡಿಯಬಾರ್ದು ಇದೆಲ್ಲ. ಓಕೆ. ಇದನ್ನ ನಾವು ಯಾವಾಗೆಲ್ಲ ಟೈಮ್ ಸಿಗುತ್ತೆ ಅಂದ್ರೆ, ನೀವು ಬೆಳಿಗ್ಗೆ ಸಾಯಂಕಾಲ ಅಂದ್ರೆ ಊಟಕ್ಕಿಂತ ಮುಂಚೆ ಹೇಳಿದ್ರಿ. ಹೌದು, ಊಟಕ್ಕಿಂತ ಮುಂಚೆ 2 ಸರಿ ತಗ ಕುಡಿಬೇಕಾಗತ್ತೆ. ಓಕೆ ಓಕೆ. ಎಷ್ಟೆಷ್ಟು ತಗೋಬೇಕು ಗುರುಜಿ ಅದು ಒಂದ್ ಟೈಮ್ ತಗೋಬೇಕಾದ್ರೆ? ತಗೋಬೇಕಂದ್ರೆ ಅದೇ ನಿಮ್ಗೆ ಎಷ್ಟು ML ಇದೆ, ಯಾವ ಎಮ್ಎ? 50 ML ಇದೆ. 50 ML 2 ಸರಿ ಮಾಡ್ಕೋಬೇಕಂದ್ರೆ 20-25 ML ತಗೋಬೇಕು. ಓಕೆ ಗುರುಜಿ, ಥ್ಯಾಂಕ್ ಯು. ನಿಮ್ಗೆ ಇರೋದು 50 ML ಅಲ್ವಾ, ಅದರಲ್ಲಿ ಡಿವೈಡ್ ಮಾಡ್ಕೊಳ್ಳಿ. ಎರಡು ಎರಡು ಬೆಳಗ್ಗೆ ಒಂದು 25 ಮತ್ತೆ ಸಾಯಂಕಾಲ ಒಂದು 25. ಓಕೆ ಗುರುಜಿ, ಥ್ಯಾಂಕ್ ಯು ಗುರುಜಿ. ಓಕೆ, ಓಕೆ. ರೈಟ್. ಸೊ ಓಕೆ ಸ್ನೇಹಿತರೆ, ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ಯಾವುದಾದ್ರು ಪ್ರಶ್ನೆಗಳಿದ್ರೆ, ಸೊ ಎಸ್ಪೆಷಲಿ ಹೊಸಬರು ಯಾರ್ಯಾರು ಜಾಯಿನ್ ಆಗಿದ್ರು, ನಿಮ್ಗೆ ಯಾರಾದರೂ ಧ್ಯಾನದ ತೊಂದರೆಗಳು ಅಂದರೆ ಧ್ಯಾನದಲ್ಲಿ ನಿಮಗೆ ಕ್ವಶನ್ಸ್ ಇದ್ರೆ ದಯವಿಟ್ಟು ಸ್ಯಾನಿಟೈಸ್ ಮಾಡಿ. ಒಂದು 3 ನಿಮಿಷ ಕಾಲ ಇದೆ. ಮೇಯ್ನ್ ಹೊಸಬರು ಇವತ್ತಿಂದ ನಿನ್ನೆಯಿಂದ ಆಯ್ಕೆ ಮಾಡ್ಕೊಂಡಿರ್ತಾರೆ, ಅವ್ರಿಗೆ ಸ್ವಲ್ಪ ಈ ಧ್ಯಾನದ ಬಗ್ಗೆ ಏನಾದರೂ ಪ್ರಶ್ನೆಗಳಿದ್ರೆ ನೀವು ಕೇಳ್ತಾ ಇರಬೇಕು. ಹಾಗೆ ಕೂತ್ಕೋಬಾರ್ದು, ಧ್ಯಾನ ಮಾಡುವಾಗ ನಿಮ್ಗೆ ಏನು ಅನುಭವಗಳು ಬಂದ್ರೂ ಹಂಚ್ಕೋಬೇಕಾಗತ್ತೆ. ಲಕ್ಷ್ಮೀಕಾಂತ ಮಾತಾಡಿ.
ಸರ್, ಈಗ ಧ್ಯಾನ ಮಾಡುವಾಗ ಇದು ಏನು ಪ್ರಾಣ ಶಕ್ತಿ ಅಥವಾ ನಮ್ಮ ಯೂನಿವರ್ಸ್ ಇಂದ ಬರುತ್ತಲ್ಲ, ಹಿಂಗೆ ನೇರವಾಗಿ ಬರುತ್ತ ಸರ್? ಹೌದು ಹೌದು, ವಿಶ್ವಶಕ್ತಿ. ಬಟ್ ಮೊನ್ನೆ ನಾನು ಒಂದು 11 o'clock ಅಲ್ಲಿ ಕೂತು ಧ್ಯಾನ ಮಾಡ್ತಿದ್ದೆ ರಾತ್ರಿ, ಬೆಳಿಗ್ಗೆ ಹೊತ್ತು ಆಗಲ್ಲ ಅಂತ ಹೇಳ್ಬಿಟ್ಟು, ಆಕ್ಚುಲ್ ಆಗಿ ಏನಾಯ್ತು ಅಂದ್ರೆ ಲೆಫ್ಟ್ ಸೈಡ್ ಇಂದ ಒಂದು ಗೋಲ್ಡನ್ ಕಲರ್ ರೇಷು ಅಲ್ಲ, ಒಂಥರ ಚಕ್ರ, ಸುದರ್ಶನ ಚಕ್ರ ಅಂತ ಹೇಳ್ತೀವಲ್ಲ, ಹಂಗೆ ಒಂಥರ ಸೈಡ್ ಇಂದ ಬಂದು ಆಮೇಲೆ ಹಿಂಗೆ ಹೋಯ್ತು 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 ನಾಭಿ ಹತ್ರ ಬಂದು ನಿಂತು ಬಿಡ್ತು. ಅದೆಲ್ಲ ಮಾಸ್ಟರ್ಸ್ದು ಯಾರಾಗಲ್ಲ, ಅದೆಲ್ಲ ಮಾಸ್ಟರ್ಸ್ಗಳಲ್ಲಿ ಓಡಾಡ್ತಾ ಇರ್ತಾರಲ್ಲ, ಆ ರೀತಿಯಲ್ಲಿ ಅವರು ಆ ಕಾಂತಿ ಶರೀರದಲ್ಲಿ ಓಡಾಡ್ತಾ ಇರ್ತಾರೆ ಅಷ್ಟೇ. ಶಕ್ತಿ ಮಾತ್ರ ವಿಶ್ವಶಕ್ತಿ ನೇರವಾಗಿ ಬರೋದು, ನಮ್ಮ ಸರಿ. ಬರೋದಂದ್ರೆ ಎಂಟರ್ ಆಗೋದು. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ರೈಟ್. ಸೊ ಎಲ್ಲ ಹೊಸ ಮಾಸ್ಟರ್ಸ್ ಪ್ರಶ್ನೆಗಳು ಕೇಳ್ತಾ ಇರಬೇಕು. ಈ ಆಧ್ಯಾತ್ಮಿಕ ಪ್ರಶ್ನೆಗಳು ಬರ್ತಾ ಇಲ್ಲ, ಆರೋಗ್ಯ ಪ್ರಶ್ನೆಗಳು ಹೆಚ್ಚು ಬರ್ತಾ ಇದೆ. ಆಧ್ಯಾತ್ಮಿಕ ಪ್ರಶ್ನೆಗಳು ಹೆಚ್ಚು ಬೇಕಾಗತ್ತೆ. ಆಧ್ಯಾತ್ಮಿಕತೆ ಅನ್ನೋದು ತುಂಬ ಪ್ರಶ್ನೆಗಳು ಬರಬೇಕು. ಅಂದರೆ ನೀವು ಸಾಧನೆ ಮಾಡ್ತಾ ಇದ್ರೆ ಬರ್ತವೆ, ಇಲ್ಲಾಂದ್ರೆ ಬರಲ್ಲ. ಮಂಜುಳಾ ಮೇಡಮ್ ಮಾತಾಡಿ. ನಮಸ್ತೆ ಸರ್. ನಮಸ್ತೆ. ಇದು ಹಾರ್ದೆ ಪೌಡರ್ ಹೇಳಿದ್ರಲ್ಲ ಸರ್, ಅದು ಇಲ್ಲಿ ಟ್ಯಾಬ್ಲೆಟ್ ಸಿಗ್ತಾವ ಅಂತಂದ್ರಿ, ಅದು ತೋ ಬ್ಯಾಡ್ರಿ. ಇಲ್ಲ, ಟ್ಯಾಬ್ಲೆಟ್ಸ್ ಮೇಡಮ್, ಆರ್ದಿ ಪೌಡ್ರು ಆರ್ತಿಕ್ ಪೌಡರ್ ಅಂತ ಎರಡು ಒಂದೇ. ಅರ್ಧಕ್ಕಿ ಅರ್ಧಕ್ಕಿ ಪೌಡರ್, ಅರ್ಧಕ್ಕಿ ಪೌಡರ್ ಇಲ್ಲ ಅರ್ಧೆ ಪೌಡರ್, ಹಾಂ, ಎರಡು ಸಿಗತ್ತೆ ನೋಡಿ. ಪೌಡರ್ ಸಿಗತ್ತೆ. ಪೌಡರ್ ಇಲ್ಲ ಟ್ಯಾಬ್ಲೆಟ್ ಅಂದ್ರಿ ಅವರು. ಇಲ್ಲ ಇಲ್ಲ, ಟ್ಯಾಬ್ಲೆಟ್ಸೇ ಬೇಕು, ಪೌಡ್ರೇ ಬೇಕು. ನಿಮಗೆ ಹಾಂ ಹಾಂ ಬ್ಯಾಂಗ್ಳೂರಲ್ಲಿ ಸಿಗ್ತಾ ಇದೆ, ಮತ್ತೆ ನೀವು ಇನ್ನು ಬೇರೆ ಟೌನಲ್ಲಿ ಪ್ರಯತ್ನ ಮಾಡಿ. ಹಾಂ ಆಯ್ತು ಸರ್, ಓಕೆ, ಥ್ಯಾಂಕ್ ಯು ಸರ್. ರೈಟ್. ಓಕೆ, ಈಗ ಮುಕ್ತಾಯ ಮಾಡೋಣ ಕಾರ್ಯಕ್ರಮ. ರಾಜ ಅವರು. ಎಸ್ ಗುರುಜಿ, ಎಸ್, ಈ ದಿನ ತುಂಬಾ ಸೆಷನ್ ತುಂಬಾ ಅದ್ಭುತವಾಗಿ, ಎಸ್ಪೆಷಲಿ ಏನೋ ನಾವು ಸ್ಟಾರ್ಟಿಂಗ್ ಅಲ್ಲಿ ನಾಗರಾಜ್ ಗುರುಜಿಯವರು ಯೋಗಾಸನದಿಂದ ಹಿಡಿದು ಹಾಗೆ ವಿಶಾಲಕ್ಷ್ಮಿ ಮೇಡಮ್ ತುಂಬಾ ಚೆನ್ನಾಗಿ ಏಂಜಲ್ಸ್ ಕ್ಲಾಸ್ ಬಗ್ಗೆ ತುಂಬಾ ಅದ್ಭುತವಾಗಿ ಇವತ್ತು ಹೇಳ್ಕೊಟ್ರು, ಹಾಗೆ ಇವತ್ತು ಸಮಗ್ರ ಜೀವನ ಶೈಲಿ ಕೂಡ ತಾವು ಚೆನ್ನಾಗಿ ತಿಳಿಸ್ಕೊಟ್ರಿ, ಹಾಗೆ ಶಾಂತಮ್ಮ ಮೇಡಮ್ ತುಂಬಾ ಚೆನ್ನಾಗಿ ಮಾತಾಡಿದ್ರು ಕೂಡ. ಸೊ ಈ ಸೀಡ್ಸ್ ಬಗ್ಗೆ ಸೊ ಥ್ಯಾಂಕ್ ಯು ಗುರುಜಿ, ತುಂಬಾ ಅದ್ಭುತವಾದಂತಹ ಸ್ಪೆಷಲ್, ಥ್ಯಾಂಕ್ ಯು ಸೋ ಮಚ್. ಎಲ್ಲ ಮಾಸ್ಟರ್ಸ್ಗೂ ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಸೊ ನೀವು ಚೆನ್ನಾಗಿ ನೀವು ನಿರೂಪಣೆ ಮಾಡಿದ್ರಿ, ತುಂಬ ಅಂದರೆ ನೀವು ಹೊಸಾಗಿ ಮಾಡಿದ್ರು, ಈಗ ಜಸ್ಟ್ ಸ್ಟಾರ್ಟ್ ಮಾಡಿದ್ರು, ತುಂಬ ಚೆನ್ನಾಗಿದೆ, ನೀವು ನಿರೂಪಣೆ ಚೆನ್ನಾಗಿದೆ, ಎಕ್ಸಲೆಂಟ್. ಇಲ್ಲ ಸರಿ, ಇದು ನನಗಿದು ಇವತ್ತು ಹೊಸದಾಗಿ ಗುರುಜಿ, ಅದಕ್ಕೋಸ್ಕರ ಏನೂ ಇಲ್ಲ ಅಂದರೆ, ಏನು ಮಿಸ್ಟೇಕ್ಸ್ ಏನು ಕಾಣಿಸಿಲ್ಲ, ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಓಕೆ, ಗುಡ್, ಥ್ಯಾಂಕ್ ಯು ಗುರುಜಿ. ಕೀಪ್ ಗೋಯಿಂಗ್. ಓಕೆ, ರೈಟ್. ಓಕೆ ಸ್ನೇಹಿತರೆ, ಎಲ್ಲರೂ ಗಮನಿಸ್ಕೊಳ್ಳಿ, ನಾಳೆ ಪ್ರತ್ಯೇಕ ಕಾರ್ಯಕ್ರಮ. ಎಲ್ಲರೂ ಈ ನಟನೆ ಅಂದರೆ ಏನು, ಕಿರು ನಾಟಕ ಏನಾಗ್ತದೋ ಅದ್ರ ಜೊತೆಗೆ ನಿಮ್ಮ ಯಾರಾದರೂ ಏನೇ ನಿಮ್ಮ ಹಂಚಿಕೆ ಅಂದರೆ ನಿಮ್ಮ ಅನುಭವ, ಮತ್ತು ನಿಮ್ಮ ಅನುಭವ ಹಂಚಿಕೆ ಆಗ್ಬೋದು, ಇಲ್ಲಾಂದರೆ ನಿಮ್ಮ ಜ್ಞಾನ, ಯಾವುದೇ ಜ್ಞಾನ ಹಂಚ್ಕೋಬೇಕು, ಹಾಡುಗಳು ಆಡಬೇಕು, ಎಲ್ಲರೂ ದಯವಿಟ್ಟು ತಯಾರಾಗಿ ನಾಳೆಗೆ ಸಿದ್ಧವಾಗಿರಿ. ಓಕೆ, ರೈಟ್. ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಕ್ತಾಯ ಮಾಡ್ತಾ ಇದ್ದೀಗ. ಎಲ್ಲರಿಗೂ ಧನ್ಯವಾದಗಳು, ನಮಸ್ತೆ, ಥ್ಯಾಂಕ್ ಯು.